ನಮಸ್ಕಾರ. ಕಳೆದ ಬಾರಿ ನಾವು ಕಳತ್ರಸ್ಥಾನದಲ್ಲಿ ವಧುವರರ ಜಾತಕವನ್ನು ಹೇಗೆ ನೋಡಬೇಕು, ಅವರ ಸ್ಥಾನ, ಕಾರಕ, ಆಧಿಪತ್ಯ ಇದು ಅನಲೈಸ್ ಮಾಡಿ ವೈವಾಹಿಕ ಜೀವನವನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತ ಎಂಬುದು ಲಾಸ್ಟ್ ಕ್ಲಾಸ್ ನಾವು ನೋಡಿದ್ವಿ. ಇವತ್ತು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ವಿವಾಹ ವಿಷಯದಲ್ಲಿ ಕನ್ಸಿಡರ್ ಮಾಡಬೇಕಾದಂಥ ಇನ್ನು ಎರಡಿದೆ. ಒಂದು ಜಾತಕವನ್ನು ಪರಿಶೀಲನೆ ಮಾಡೋದು, ಎರಡನೇದು ದೋಷಗಳನ್ನು ಸೂಚನೆ ಮಾಡೋದು, ನೋಡೋದು, ಅನಲೈಸ್ ಮಾಡೋದು. ನಂತರ ಗುಣಗಳು, ಇದು ಪ್ರೈಮರಿಯಾಗಿ ತೊಗೊತಾರೆ ಇವತ್ತಿನ ದಿನ, ಬಟ್ ಇಟ್ ಇಸ್ ಲಾಸ್ಟ್ ಪ್ರಯಾರಿಟಿ. ನಾವು ನೋಡೋದೇನೋ ಮೊದಲು ಅದನ್ನೇ ನೋಡ್ತೀವಿ, ಬಟ್ ಅದಕ್ಕೆ ಪ್ರಯಾರಿಟಿ ಎಂಬುದು ಲಾಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಸ್ಟಾರ್ ಕಂಪ್ಯಾಟಬಿಲಿಟಿ, ಸೊ ನಕ್ಷತ್ರಗಳ ಹೊಂದಾಣಿಕೆ, ಎಷ್ಟು ಗುಣಗಳು ಬಂದಿದೆ ಅಂತಂಬೋದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಈಗ ಮೊದಲು ಜಾತಕವನ್ನು ಅನಲೈಸ್ ಮಾಡೋದು ಆಗಿದೆ ಆದ ಕಾರಣ. ಸೊ ನೆಕ್ಸ್ಟ್ ದೋಷಗಳ ಬಗ್ಗೆ ನಾವು ಸ್ವಲ್ಪ ನೋಡೋಣ. ನಿಮಗೆ ನನ್ನ ಸ್ಕ್ರೀನ್ ಕಾಣ್ತಾ ಇದಲ್ವ, ಲ್ಯಾಪ್ಟಾಪ್ ಸ್ಕ್ರೀನ್? ಸೊ ಕಳತ್ರಕ್ಕೆ ಸಂಬಂಧಪಟ್ಟ ದೋಷಗಳ ವಿಚಾರವನ್ನು ನಾವು ಹೇಗೆ ನೋಡಬೇಕು? ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಕಳತ್ರ ದೋಷಗಳ ಬಗ್ಗೆ, ಬಟ್ ಇದ್ರಾಗೆ ಕ್ಲಿಯರ್ ಕಟ್ಟಾಗಿ ನಾವು ತಿಳ್ಕೊಳ್ಳೋಣ ಏನು ದೋಷಗಳ ಬಗ್ಗೆ, ಏನು ದೋಷಗಳು ಅಂತ. ಮೊದಲು ನೋಡಿದ್ರೆ ಕಳತ್ರ ದೋಷಗಳಲ್ಲಿ ಇಂಪಾರ್ಟೆಂಟಾಗಿ ನಾವು ಕೇಳುವಂಥದ್ದು ಸಮಾಜದಲ್ಲಿ ಕುಜದೋಷ ಅಂತಾರೆ, ಸರ್ಪದೋಷ, ಕಾರಸರ್ಪದೋಷ, ಮಾಂಗಲ್ಯ ದೋಷ, ಇದು ವಿವಾಹದ ವಿಚಾರದಲ್ಲಿ ರೊಟೀನಾಗಿ ನಾವು ಕೇಳುವಂಥ ದೋಷಗಳು, ಹೆಸರುಗಳು. ಬಟ್ ಇದು ಒಬ್ಬೊಬ್ಬರ ಡೆಫಿನಿಷನ್ ಒಂದೊಂದು ಥರ ಇರುತ್ತೆ. ಆದರೆ ಶಾಸ್ತ್ರದ ಡೆಫಿನಿಷನ್ ಹೇಗಿದೆ, ಶಾಸ್ತ್ರದ ಎಕ್ಸ್ಪ್ಲನೇಷನ್ ಹೇಗಿದೆ ಅಂತ ಎಂಬುದು ಕೂಡ ನಾವು ಇದರ ವಿಚಾರದಲ್ಲಿ ನಾವು ನೋಡೋಣ. ಮೊದಲ ಕುಜದೋಷ. ಸೊ ಕುಜದೋಷ ಅಂತಂದಾಗ, ಸೊ ನಮಗೆ ಗೊತ್ತಿದೆ, ಸೊ ಕುಜಗ್ರಹ ಅಂತಂಬೋದು ಪಾಪಗ್ರಹ ಅಂತ ಗೊತ್ತಿದೆ. ಪಾಪಗ್ರಹ ಅಂತ ನಾವು ಯಾಕಂತೀವಿ ಅಂದರೆ ಪಾಪ ವಿಷಯಗಳನ್ನು ಸೂಚನೆ ಮಾಡುವಂಥ ಗ್ರಹ. ಕುಜಗ್ರಹ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ದೋಷ ಅಲ್ಲ, ಕೆಲವಿನ ದೋಷಗಳನ್ನು ಇಂಡಿಕೇಟ್ ಮಾಡುವಂಥ ಗ್ರಹ. ಕುಜಗ್ರಹ ತುಂಬ ಒಳ್ಳೆಯದು, ಆದರೆ ಜಾತಕದಲ್ಲಿ ಇಂಡಿಕೇಟ್ ಮಾಡುವಂಥ ವಿಚಾರಗಳು ಕೆಲವಿನ ದೋಷಪ್ರಯುಕ್ತವಾದ ವಿಚಾರಗಳನ್ನು ಸೂಚನೆ ಮಾಡ್ತಾನೆ. ನಾವು ಬೇಸಿಕ್ಸ್ ಕ್ಲಾಸಲ್ಲಿ ಕೊಂಡು ನೋಡಿದ್ವಿ ಕುಜಕ್ಕೆ ಸಂಬಂಧಪಟ್ಟ ಸಿಗ್ನಿಫಿಕೇಷನ್ಸ್ ಏನೇನಿರುತ್ತೆ. ಆಲ್ಮೋಸ್ಟ್ ಆಲ್ ಕೋಪ, ಅಹಂಕಾರ, ಶೌರ್ಯತ್ವ, ಶತ್ರುಗಳು, ರೋಗಗಳು, ಆಕ್ಸಿಡೆಂಟ್ಸು, ಬ್ಲಾಸ್ಟಿಂಗ್ಸು, ಇದೆಲ್ಲ ಕೂಡ ಕುಜಕ್ಕೆ ಸಂಬಂಧಪಟ್ಟ ಸಿಗ್ನಿಫಿಕೇಷನ್ಸ್. ಇದರಲ್ಲಿ ಸಂತೋಷಕ್ಕೆ ಸಂಬಂಧಪಟ್ಟದ್ದು, ಪ್ರಶಾಂತತೆಗೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲ. ಇಲ್ಲಿ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ, ವಿವಾಹ ಅಂತಂದರೆ ಕೇವಲ ಸಪ್ತಮ ಸ್ಥಾನ ಒಂದೇ ಅಲ್ಲ, ಅದಕ್ಕೆ ಕನೆಕ್ಟೆಡ್ ಆದಂಥ ಕೆಲವಿನ ಮನೆಗಳಿದ್ದಾವೆ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ವೇಳೆ ಕುಜಗ್ರಹ ಏನಾದರೆ ವಿವಾಹಕ್ಕೆ ಸಂಬಂಧಪಟ್ಟ ಸ್ಥಾನಗಳಲ್ಲಿ ಇದ್ದರೆ, ಆವಾಗ ಆ ಕುಜಗ್ರಹದ ಪ್ರಭಾವದಿಂದ ನೆಗೆಟಿವ್ ಆಗಲಿಕ್ಕೆ, ತೊಂದರೆ ಆಗಲಿಕ್ಕೆ ಸಂಭಾವನೆ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಉದಾಹರಣೆ ನೋಡೋಣ, ನಮಗೆ ವಿವಾಹಕ್ಕೆ ಸಂಬಂಧಪಟ್ಟ ಮನೆಗಳು ಅಂತಂದರೆ, ಒಂದು ಸಪ್ತಮ ಸ್ಥಾನ, ಸಪ್ತಮ ಸ್ಥಾನನ ಕಳತ್ರ ಸ್ಥಾನ ಅಂತೀವಿ, ಅಷ್ಟಮ ಸ್ಥಾನವನ್ನು ಸೌಭಾಗ್ಯ ಸ್ಥಾನ ಅಂತೀವಿ, ಹೆಣ್ಣು ಮಗಳ ಜಾತಕದಲ್ಲಿ ಅಷ್ಟಮ ಸ್ಥಾನವನ್ನು ಸೌಭಾಗ್ಯ ಸ್ಥಾನ ಅಂತೀವಿ, ಗಂಡು ಹುಡುಗನ ಜಾತಕದಲ್ಲಿ ಅಷ್ಟಮ ಸ್ಥಾನ ಹೆಂಡತಿಯ ಆಯುಷ್ಯು. ಸೊ ಪಾರ್ಟ್ನರ್ ಲಾಂಗ್ವಿಟಿ ಅಂತಂಬೋದು 8th ಹೌಸ್ ಕನೆಕ್ಟೆಡ್ ಆಗಿದೆ, ಅದು ಕೂಡ ವಿವಾಹಕ್ಕೆ ತುಂಬ ಮುಖ್ಯವಾಗಿ ಬೇಕಾದಂಥ ವಿಚಾರ. ನೆಕ್ಸ್ಟ್ ಎರಡನೇ ಮನೆಯನ್ನು ಕುಟುಂಬ ಸ್ಥಾನ ಅಂತ ಕರಿತೀವಿ. ಸೊ ಮದುವೆ ಅಂತಂಬೋದು ಕೂಡ ಇಟ್ಸ್ ಎ ಪಾರ್ಟ್ ಆಫ್ ಮ್ಯಾರಿಟಲ್ ಲೈಫ್. ಸೊ ಎರಡನೇ ಮನೆ. ನಾಲ್ಕನೇ ಮನೆ ಅಂತಂದರೆ ಮದುವೆ ಆದ ನಂತರ ನೆಕ್ಸ್ಟ್ ಏನು ಬೇಕಾಗುತ್ತೆ, ಒಂದು ಪ್ರಾಪರ್ಟಿ ಬೇಕಾಗುತ್ತೆ, ದಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಮ್ಯಾರಿಟಲ್ ಲೈಫ್. ಸೊ ಎಲ್ಲರೂ ಕೂಡ ಒಂದು ಆಸ್ತಿ ಸಂಪತ್ತನ್ನು ಮಾಡಿಕೊಳ್ಳೋದು ಯಾವ ತಕ್ಕೋಸ್ಕರ ಅಂತಂದರೆ, ಒಂದು ಮನೆ ಬಾಗಿಲು, ಒಂದು ಪ್ರಾಪರ್ಟಿ ಮಾಡಿಕೊಂಡು ಮನೆಗೆ ಬೇಕಾದಂಥ ಸುಖವನ್ನು ಪಡಲಿಕ್ಕೆ ಬೇಕಾದಂಥ ಎಲ್ಲ ವಸ್ತು ಸಮುದಾಯವನ್ನು ಇಟ್ಟುಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆ ನಾಲ್ಕನೇ ಮನೆಗಿರುತ್ತೆ. ಸೊ ಅದಕ್ಕೋಸ್ಕರ ನಾಲ್ಕನೇ ಮನೆ ಕೂಡ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಮ್ಯಾರಿಟಲ್ ಲೈಫ್. ಆ ನಂತರ 12th ಹೌಸ್. ಸೊ 12th ಹೌಸಲ್ಲಿ ಬೆಡ್ ಕಂಫರ್ಟ್ಸ್ ಇರುತ್ತೆ,
ಸೊ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಕೆಲವಿನ ವಿಚಾರಗಳ ಕೂಡ 12ನೇ ಮನೆಗೆ ಇಂಡಿಕೇಟ್ ಮಾಡ್ತಾ ಇದ್ದ ಕಾರಣ ಅದು ಕೂಡ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮ್ಯಾರಿಟಲ್ ಹೌಸ್. ಸೊ 7ನೇ ಮನೆ, 8ನೇ ಮನೆ, 2ನೇ ಮನೆ ಇದು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮ್ಯಾರಿಟಲ್ ಹೌಸ್. 4ನೇ ಮನೆ, 12ನೇ ಮನೆ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮ್ಯಾರಿಟಲ್ ಹೌಸ್. ಸೊ ಇದು ನಾವು ವಿವಾಹದ ವಿಚಾರದಲ್ಲಿ ನೋಡಬೇಕಾದಂಥ ಮನೆಗಳು. ಇನ್ ಕೇಸ್ ಕುಜಗ್ರಹ ಏನಾದರೂ ಲಗ್ನದಿಂದಾಗಲಿ, ರಾಶಿಯಿಂದಾಗಲಿ, ಶುಕ್ರನಿಂದಾಗಲಿ, ಸೊ ಲಗ್ನದಿಂದ ಅಂತಂದರೆ ನಮಗೆ ಗೊತ್ತಿದೆ, ರಾಶಿಯಿಂದ ಅಂತಂದರೆ ಚಂದ್ರ ಯಾವ ಮನೆಗಿರ್ತಾನೋ ಆ ಚಂದ್ರನಿಂದ ಕೌಂಟ್ ಮಾಡಿದಾಗ, ಶುಕ್ರಗ್ರಹ ಶುಕ್ರನಿಂದ ಕೌಂಟ್ ಮಾಡಿದಾಗ, ಸೊ ಲಗ್ನ, ರಾಶಿ, ಶುಕ್ರ ಎನಿ ಒನ್ ಇದರಲ್ಲಿ ಯಾವುದರಿಂದ ಆಗಲೂ ಕೌಂಟ್ ಮಾಡಿದಾಗ ಸೆಕೆಂಡ್ ಹೌಸ್, ಫೋರ್ತ್ ಹೌಸ್, ಸೆವೆಂತ್ ಹೌಸ್, ಏಯ್ತ್ ಹೌಸ್, ಟ್ವೆಲ್ತ್ ಹೌಸ್ ಈ ಹೌಸಸ್ಲೇನಾದರೂ ಕುಜೆ ಇದ್ದರೆ ಆ ಯಾವ ಹೌಸ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟ ಕೆಲವಿನ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ 2ನೇ ಮನೆಗೆ ಕುಜದೋಷ ಇದ್ದರೆ ಫ್ಯಾಮಿಲಿಯಲ್ಲಿ ಸಂಬಂಧಪಟ್ಟ ಸ್ಥಳಕ್ಕೆ ಕೆಲವೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. 4ನೇ ಮನೆಗಿದ್ದರೆ ಪ್ರಾಪರ್ಟಿ ವಿಚಾರ, 7ನೇ ಮನೆಗಿದ್ದರೆ ಸ್ಪೌಸ್, 8ನೇ ಮನೆಗಿದ್ದರೆ ಅವರ ಲಾಂಗ್ವಿಟಿ ಅಥವಾ ಅವರ ಒಂದು ದಾಂಪತ್ಯ ಜೀವನ, 12ನೇ ಮನೆ ಕೂಡ ದಾಂಪತ್ಯ ಜೀವನ, ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ 12ನೇ ಮನೆಗೆ ಸಂಬಂಧಪಟ್ಟಿರುತ್ತೆ. ಅಲ್ಲಿ ಕುಜೆ ಇದ್ದರೆ ಕೆಲವಿನ ದೋಷಕಾರಿ ಆಗುತ್ತೆ. ಒಂದೊಂದು ಸಲ ಮ್ಯಾರಿಟಲ್ ಲೈಫ್ ಇಲ್ಲದೇ ಇರ್ಬೋದು ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಲೈಫ್ ಆ್ಯಕ್ಟಿವಿಟೀಸ್ ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ಕುಜೆ ಈ ಮನೆಗಳಲ್ಲಿ ಇರಲ್ಲ ಅಂದರೆ ನೋಡ್ಕೋತೀವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಬೇಸಿಕ್ ಕಾನ್ಸೆಪ್ಟ್ ಏನಂತಂದರೆ ಲಗ್ನದಿಂದಾಗಲಿ, ರಾಶಿಯಿಂದಾಗಲಿ, ಶುಕ್ರನಿಂದಾಗಲಿ ಈ ಮೂರಲ್ಲಿ ಯಾವುದರಿಂದ ಆಗಲಿ 2ನೇ ಮನೆಗಾಗಲಿ, 4ನೇ ಮನೆಗಾಗಲಿ, 7ನೇ ಮನೆಗಾಗಲಿ, 8ನೇ ಮನೆಗಾಗಲಿ, 12ನೇ ಮನೆಗಾಗಲಿ ಕುಜೆ ಇದ್ದ ಅಂತಂದರೆ ಕುಜದೋಷ ಅಂತ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಇದು ಶಾಸ್ತ್ರದ ಡೆಫಿನಿಷನ್, ಅದರ ಬಗ್ಗೆ ಮತ್ತೆ ನಾವು ನೋಡೋಣ. ಸೊ ಕುಜೆ ನೋಡಿ, ಮಾಮೂಲ ನಾವು ಹೇಳಿದಂಗೆ 2ನೇ ಮನೆಗಿದ್ದರೆ ಸಮ್ ಫ್ಯಾಮಿಲಿ ಇಶ್ಯೂಸ್ ಕಾಸಾಗುತ್ತೆ, ಸೊ 4ನೇ ಮನೆಗಿದ್ದರೆ ಪ್ರಾಪರ್ಟಿ, 7ನೇ ಮನೆಗಿದ್ದರೆ ಮ್ಯಾರಿಟಲ್ ಇಶ್ಯೂಸ್, 8ನೇ ಮನೆಗಿದ್ದರೆ ಇಶ್ಯೂಸ್ ಫ್ರಮ್ ಸ್ಪೌಸ್, 12ನೇ ಮನೆಗಿದ್ದು ದಾಂಪತ್ಯ ಜೀವನ. ಸೊ ಇದು ಎಫೆಕ್ಟ್ ಆಗಲಿಕ್ಕೆ ಅವಕಾಶ ಇದೆ. ಸೊ ಅದು ಡ್ಯಾಮೇಜ್ ಎಷ್ಟು ಕಾಸ್ ಮಾಡುತ್ತೋ ಅಂತಂಬೋದು ಆ ಪ್ಲ್ಯಾನೆಟ್ ಸ್ಟ್ರೆಂಗ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡೋಣ. ಸೊ ಕುಜದೋಷ ಮನುಷ್ಯನಿಗೆ ಯಾಕೆ ಬರುತ್ತೆ? ಈಗ ಎಲ್ಲರಿಗೂ ಕಾಮನ್ ಆಗಿ ಬರುತ್ತಾ? ಇದು ಬರಲಿಕ್ಕೆ ಬರಬೇಕಾದಂಥ ಅವಕಾಶ ಏನು? ಅಸಲು ಯಾವುದಕ್ಕೆ ಬರಬೇಕಿದು? ಸೊ ಯಾವುದಕ್ಕೆ ಸೂಚನೆ ಮಾಡುತ್ತೆ? ಒಂದು ವೇಳೆ ಬಂದರೆ ಯಾವ ಗಂಡ ಹೆಂಡತಿಯ ಮಧ್ಯೆ ಯಾವ ಥರ ತೊಂದರೆಗಳು ಬರಲಿಕ್ಕೆ ಅವಕಾಶ ಇದೆ ಅಂತಂಬುದನ್ನು ನಾವಿಲ್ಲಿ ನೋಡೋಣ. ಮೊದಲು ನೋಡಿ, ಕುಜ ದೋಷ ಮನುಷ್ಯನಿಗೆ ಯಾಕೆ ಬರುತ್ತೆ? ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಅನಲೈಸ್ ಮಾಡಿದರೆ ಹಿಂದಿನ ಜನ್ಮದಲ್ಲಿ, ಏಕೆಂದರೆ ಹಿಂದಿನ ಜನ್ಮದಲ್ಲಿ ಕೂಡ ನಮಗೆ ಮದುವೆ ಆಗಿರುತ್ತೆ. ನಾವು ಎಷ್ಟು ಜನ್ಮಗಳು ತಾಳಿರ್ತೀವೋ ಅಷ್ಟು ಜನ್ಮಗಳಲ್ಲೆಲ್ಲ ಮದುವೆ ಆಗಿರುತ್ತೆ. ಮುಂದೆ ಹುಟ್ಟಿದರೆ ಇನ್ನು ಮತ್ತೆ ಕೂಡ ಮದುವೆ ಆಗುತ್ತೆ. ಸೊ ಹುಟ್ಟಿದಾಗೆಲ್ಲ ಕೂಡ ಮದುವೆ ಅಂತಂಬೋದು ಕಾಮನ್ ಆಸ್ಪೆಕ್ಟ್. ಸೊ ಈಗ ನೋಡಿ, ಮಾಮೂಲಾಗಿ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಾಬ್ ಚೇಂಜ್ ಆದಾಗ ಆ ಕಂಪನಿ ಯಾಕೆ ಬಿಟ್ಟು ಅಂತ ಕೇಳ್ತಾರೆ. ಆ ಕಂಪನಿಯಲ್ಲಿ ಏನಾದರೂ ಕಾಂಡಕ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ, ಆ ಕಂಪನಿ ಯಾಕೆ ಬಿಟ್ಟು, ಅವ್ರ ರೆಸ್ಟಿಗೇಷನ್ ಲೆಟರ್ ಚೆನ್ನಾಗಿ ಕೊಟ್ಟಿದ್ದಾರಾ, ಇವನ ಆ್ಯಟಿಟ್ಯೂಡ್ ಎಲ್ಲ ಚೆನ್ನಾಗಿದೆಯಾ ಅಂತ ಅಂಬೋದು ಅವ್ರ ಲೆಟರ್ ಕೊಡಬೇಕು. ಅದು ಕೊಟ್ಟರೆ ಅಂತಂದ್ಕೊಳ್ಳಿ ಇವನು ಹೊಸ ಕಂಪನಿಯಲ್ಲಿ ಇವನು ತೊಗೊತಾರೆ. ಇಲ್ಲ ಅದು ಕೊಟ್ಟಿಲ್ಲ ಅಂತಂದ್ಕೊಳ್ಳಿ, ಇವನು ಪರ್ಫಾರ್ಮೆನ್ಸ್ ಅಲ್ಲಿ ಸರಿ ಇಲ್ಲ, ಇವೆನ್ ದೋ ಹೀ ಈಸ್ ವರ್ಕಿಂಗ್ ವೆಲ್, ಇವೆನ್ ದೋ ಹೀಸ್ ಸ್ಕಿಲ್ಸ್ ಈಸ್ ಗುಡ್, ಬಟ್ ಅದನ್ನ ಅಲ್ಲಿ ಚೆನ್ನಾಗಿ ಮಾಡಿಲ್ಲಲ್ಲ, ಹಾಗಾಗಿ ನನ್ನ ಕಂಪನಿಯಲ್ಲಿ ಕೂಡ ಆ ಥರ ತೊಂದರೆ ಕೊಡ್ತಾನೇನು ಅಂತಂಬೋ ಒಂದು ಕಾನ್ಸೆಪ್ಟ್ ಅಂಬೋದು ಇದೆ. ಆದ ಕಾರಣ ಪ್ರತಿಯೊಬ್ಬರು ತನ್ನ ಕಂಪನಿಯಲ್ಲಿ ಹೋಗೋ ಕಾಲಕ್ಕೆ ಲೆಟರ್ ತೊಗೊಂಡು ಹೋಗಬೇಕು ಅಂತಂಬೋ ಆಲೋಚನೆ ಇರುತ್ತೆ. ಇದು ಸೇಮ್ ಕಾನ್ಸೆಪ್ಟೇ ಇಲ್ಲಿ ನಾವು ಅನಲೈಸ್ ಮಾಡಿದರೆ, ಹಿಂದಿನ ಜನ್ಮದಲ್ಲಿ ಮ್ಯಾರಿಟಲ್ ಲೈಫಲ್ಲಿ ಹಿಂದಿನ ಜನ್ಮದ ಪಾರ್ಟ್ನರ್ ಜೊತೆ ಇವನು ಹೇಗೆ ನಡ್ಕೊಂಡ ಅಂತನ್ನೋದು ಈ ಕುಜದೋಷ ವಿಚಾರದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಕುಜದೋಷ ಇರಲಿಲ್ಲ ಅಂತಂದರೆ ಹಿಸ್ ಕಾಂಡಕ್ಟ್ ಈಸ್ 100% ಗುಡ್, ಹಿಸ್ ಆ್ಯಟಿಟ್ಯೂಡ್ ಈಸ್ 100% ಗುಡ್. ಹಿಂದಿನ ಜನ್ಮದಲ್ಲಿ ಹೆಂಡತಿಯನ್ನಾಗಲಿ ಗಂಡನ್ನಾಗಲಿ ಯಾವ ಥರ ತೊಂದರೆ ಕೊಡದೆ ಮ್ಯಾರಿಟಲ್ ಲೈಫನ್ನು ಸ್ಮೂತಾಗೆ ಡೀಲ್ ಮಾಡಿದ್ದಾನೆ, ನಡೆಸಿಕೊಂಡಿದ್ದ ಬಂದಿದ್ದಾನೆ ಅಂತ ಅರ್ಥ. ಕುಜದೋಷ ಏನಾದರೂ ಇತ್ತು ಅಂತಂದರೆ
ಸಮಥಿಂಗ್ ಏನೋ ತೊಂದರೆ ಆಗಿದೆ, ಹಿಂದಿನ ಜನ್ಮದಲ್ಲಿ ತೊಂದರೆ ಆಗಿದೆ. ನಮಗೆ ಕರ್ಮ ಸಿದ್ಧಾಂತ ಏನಾಗುತ್ತೆ ಹೇಳುತ್ತೆ, ಹಿಂದಿನ ಜನ್ಮದಲ್ಲಿ ಏನಾಗಿದೆಯೋ ಅದರ ಫಲವನ್ನೇ ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಇದು ಎಲ್ಲರಿಗೂ ಗೊತ್ತಾದಂಥ ವಿಚಾರವೇ. ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ಅಂತ ನಮಗೆ ಯಾವ ಥಿಯರಿ ಇದೆಯೋ ಅದೇ ಕಾನ್ಸೆಪ್ಟ್ ನಮಗೆ ಇದರಲ್ಲಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಹಿಂದಿನ ಜನ್ಮದಲ್ಲಿ ನಾವು ಏನು ಪಡ್ಕೊಂಡು ಬಂದಿದ್ದೀವೋ ಅದನ್ನು ಈ ಜನ್ಮದಲ್ಲಿ ನಾವು ತಗೋಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ಅನಲೈಸ್ ಮಾಡೋದು ದೋಷ ಅಂತಂದರೆ ಏನು, ಅದಕ್ಕೆ ಪ್ರತ್ಯೇಕವಾಗಿ ದೋಷ ಅಂದರೆ ಇಟ್ಸ್ ಅ ಪಾಪ ಅಂತ ಅರ್ಥ. ಕುಜದೋಷ ಅಂತಂದರೆ ಕುಜ ಇಂಡಿಕೇಟ್ ಮಾಡುವಂಥ ವಿಚಾರಗಳಿಗೆ ಸಂಬಂಧಪಟ್ಟ ಏನಾದರೂ ಪಾಪ ಇದೆಯಾ. ಸೊ ಇಬ್ಬರ ಪಾಪಗಳನ್ನು ಕಂಪೇರ್ ಮಾಡ್ತೀವಿ. ಎರಡು ಜಾತಕಗಳಲ್ಲಿ ಕುಜದೋಷ ನೋಡೋದೇನು ಅಂತಂದರೆ ಇಬ್ಬರೂ ಕೂಡ ಹಿಂದಿನ ಜನ್ಮದಲ್ಲಿ ವೈವಾಹಿಕ ಜೀವನದಲ್ಲಿ ನಡ್ಕೊಂಡ ವಿಧಾನ ಹೇಗಿದೆ ಅಂತ ನೋಡ್ತೀವಿ. ಅವರು ನಡ್ಕೊಂಡ ವಿಧಾನವನ್ನು ಹಿಡ್ದೇ ನಾವು ಇವತ್ತಿನ ದಿನ ಮ್ಯಾಚಿಂಗ್ ಎಂಬುದು ಮಾಡ್ತೀವಿ. ಸೊ ಸಿಂಪಲ್ ಎಕ್ಸಾಂಪಲ್ ನಿಮಗೆ ಕೊಟ್ಟೆ, ನಿಮಗೆ ಒಂದು ಕಂಪನಿ ಬಿಡಿದ ತಕ್ಷಣ ಅವನು ಲೆಟರ್ ಹೇಗೆ ಕೊಡ್ತಾನೋ ಮುಂದಿನ ಜಾಬ್ ಎಂಬುದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ಸರಿಯಾಗಿ ಲೆಟರ್ ಕೊಡದೆ ಇವನು 4+ worker 4+ employee ಅಂತ ಕೊಟ್ಬಿಟ್ಟು ಅಂತಂದರೆ ಇನ್ನೊಬ್ಬನು ಇವೆನ್ ದೋ ಹಿ ಸ್ಕಿಲ್ಸ್ ಈಸ್ ನೆಸೆಸರಿ ಅವನು ಇವನ ಆ್ಯಟಿಟ್ಯೂಡಿಂದ ನನಗೆ ತುಂಬ ತೊಂದರೆ ಆಗುತ್ತೆ ಅಂತ ಅವ್ನು ಜಾಬ್ ಕೊಡಲ್ಲ. ಇಲ್ಲಿ ಅಷ್ಟೇ ಹಿಂದಿನ ಜನ್ಮದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ನಡ್ಕೊಂಡ ವಿಧಾನ ಸರಿ ಇಲ್ಲ ಅಂತಂದರೆ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕುಜದೋಷದ ವಿಚಾರವನ್ನು ಈ ಆ್ಯಂಗಲಲ್ಲಿ ನೀವು ಕನ್ಸಿಡರ್ ಮಾಡಬೇಕು. ಸುಮ್ಮನೆ ದೋಷ ಅಂತ ಅಂದ ತಕ್ಷಣ ಏನೋ ಅದು ಎಲ್ಲದಕ್ಕೆ ಸಂಬಂಧಪಟ್ಟದಂತ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಇದು ಯಾವತ್ತಕ್ಕೋಸ್ಕರ ಬರುತ್ತೆ ಅಂತ ಫಸ್ಟು ತಿಳ್ಕೊಬೇಕಾಗತ್ತೆ. ಸೊ ಹಿಂದಿನ ಜನ್ಮದಲ್ಲಿ ದೋಷ ಆಗಿದೆ, ಹಿಂದಿನ ಜನ್ಮದಲ್ಲಿ ಗಂಡದನ್ನಾಗಲಿ ಹೆಂಡತಿನೇ ಆಗಲಿ ಏನೋ ದೋಷ ಕೊಟ್ಟಿದ್ದಾನೆ, ತೊಂದರೆ ಕೊಟ್ಟಿದ್ದಾನೆ ಅಂತ ಅಂಬೋದ್ರ ಮೇಲೆ ಕುಜದೋಷ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ವೆಯ್ಟೇಜನ್ನು ತುಂಬ ಜಾಸ್ತಿ ಕೊಡಬೇಕಾಗುತ್ತೆ. ಆದರೆ ಇವತ್ತಿನ ಜನ ಇದರ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ಆದ ಕಾರಣ ವೆಯ್ಟೇಜ್ ತುಂಬ ಜಾಸ್ತಿ ಕೊಡಲ್ಲ. ಸೊ ಕುಜದೋಷ ಇಸ್ ವೆರಿ ನೆಸೆಸರಿ. ಇಲ್ಲಿ ಇನ್ನು ಸ್ವಲ್ಪ ಡೀಪ ಹೋಗೋಣ. ಸೊ ಎರಡನೇ ಮನೆ ಕುಜ ಇದ್ದಾನೆ ಅಂತಂದರೆ ಅರ್ಥ ಏನು? ಸೊ ಎರಡನೇ ಮನೆಗೆ ಯಾವಾಗ ಕುಜ ಇರ್ತಾನೆ, ಈ ಜನ್ಮದಲ್ಲಿ ನನ್ನ ಜಾತಕದಲ್ಲಿ ಎರಡನೇ ಮನೆ ಕುಜ ಕೂತಿದ್ದಾನೆ. ಸೊ ಎರಡನೇ ಮನೆಗೆ ಯಾತ ಕೂತ್ಕೋಬೇಕು? ವೈ ನಾಟ್ 7th house ಆ್ಯಂಡ್ 8th house? ಅಂತಂದರೆ ಹಿಂದಿನ ಜನ್ಮದಲ್ಲಿ ಅಥವಾ ಕಳೆದ ಯಾವ ಜನ್ಮದಲ್ಲಾಗಲಿ ಎರಡನೇ ಮನೆ ಅಂದರೆ ಫ್ಯಾಮಿಲಿ. ಸೊ ಫ್ಯಾಮಿಲಿಗೆ ಏನಾದರೂ ತೊಂದರೆ ಕೊಟ್ಟಿದ್ರೆ, ಫ್ಯಾಮಿಲಿ ಅಂದರೆ ಏನು? ಮದುವೆಗೆ ಮುಂಚೆ ಅಪ್ಪ ಅಮ್ಮ, ಮದುವಾದ ಮೇಲೆ ಅಪ್ಪ ಅಮ್ಮ ಅತ್ತಿ ಮಾವ ಮಕ್ಕಳು, ಇವ್ರನ್ನ ಫ್ಯಾಮಿಲಿ ಅಂತೀವಿ. ಪ್ಲಸ್ ನೈಬರ್ಸ್ ಕೂಡ ಫ್ಯಾಮಿಲಿ ಕೆಳಗೆ ಬರ್ತಾರೆ. ರಿಲೇಟಿವ್ಸ್ ಫ್ಯಾಮಿಲಿ ಕೆಳಗೆ ಬರ್ತಾರೆ. ವೈವಾಹಿಕ ಜೀವನವನ್ನು ಆಸ್ವಾದನೆ ಮಾಡೋ ಕಾಲಕ್ಕೆ ಅಮ್ಮ ಅಪ್ಪಗಾಗಲಿ ಅತ್ತಿ ಮಾವಗಾಗಲಿ ಬಂಧು ಬಳಗಕ್ಕಾಗಲಿ ಏನಾದರೂ ತೊಂದರೆ ಕೊಟ್ಟರೆ, ಅವನು ಹಿಂದಿನ ಜನ್ಮದಲ್ಲಿ ಏನಾದರೂ ತೊಂದರೆ ಕೊಟ್ಟಿದ್ದರೆ ಈ ಜನ್ಮದಲ್ಲಿ ಅದರ ಫಲವನ್ನು ಸೂಚನೆ ಮಾಡೋದಕ್ಕೋಸ್ಕರ ಕುಜ ಎರಡನೇ ಮನೆಗೆ ಬಂದು ಕೂಡ್ತಾನೆ. ಎರಡನೇ ಮನೆಗೆ ಕೂತಿದ್ದಾನೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಫ್ಯಾಮಿಲಿಗೆ ಏನೋ ಡಿಸ್ಟರ್ಬ್ ಮಾಡಿದ್ದಾನೆ. ಆದ ಕಾರಣ ಅದರಿಂದ ಏನಾಗುತ್ತೆ, ಈ ಜನ್ಮದಲ್ಲಿ ಕೂಡ ಎರಡನೇ ಮನೆ ಕುಜ ಇದ್ದರೆ ಏನಾಗುತ್ತೆ, ಸಮ್ ಇಶ್ಯೂಸ್ ಫ್ರಮ್ ಫ್ಯಾಮಿಲಿ ಇನ್ ಫ್ಯಾಮಿಲಿ. ಸೊ ಫ್ಯಾಮಿಲಿಯಲ್ಲಿ ಏನೋ ತೊಂದರೆ ಆಗುತ್ತೆ, ಯಾಕಂದರೆ ಹಿಂದೆ ಇವನು ಏನು ತೊಂದರೆ ಕೊಟ್ಟಿದ್ದಾನೋ ಅದನ್ನೇ ಇಲ್ಲಿ ಅನುಭವಿಸ್ಬೇಕಾಗತ್ತೆ. ಅದು ಕುಜದೋಷ ಎರಡನೇ ಮನೆಗಿದ್ದರೆ ತೊಂದರೆ. ನಾಲ್ಕನೇ ಮನೆಗಿದ್ದ ಅಂದ್ಕೊಳ್ಳಿ, ಈ ಜನ್ಮಾಂತರದಲ್ಲಿ ಹಿಂದಿನ ಜನ್ಮದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಇವನೇನೋ ಸ್ವಲ್ಪ ಮಿಸ್ಯೂಸ್ ಮಾಡಿರ್ಬೋದು, ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅಣ್ಣ ತಮ್ಮಂದರಿಗಾಗಲಿ ಸ್ವಲ್ಪ ಇನ್ಜಸ್ಟಿಸ್ ಆಗಿರ್ಬೋದು. ಆವಾಗೇನಾಗುತ್ತೆ, ಈ ಜನ್ಮದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ ಬರುತ್ತೆ. ದಟ್ ಈಸ್ ಕನೆಕ್ಟೆಡ್ ಟು ಫ್ಯಾಮಿಲಿ. ಗಂಡ ಹೆಂಡತಿ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ಈಗ ಎಷ್ಟೋ ಫ್ಯಾಮಿಲೀಸ್ ನಾವು ನೋಡ್ತಾ ಇದ್ದೀವಿ, ಚೆನ್ನಾಗಿರುತ್ತೆ ಫ್ಯಾಮಿಲಿ, ಹೆಂಡತಿ ಬಂದ ತಕ್ಷಣ ಅದನ್ನು ಪ್ರಾಪರ್ಟಿನ ಡಿವೈಡ್ ಮಾಡು, ಸಪ್ರೇಟಾಗಿ ಹೋಗು ಇಂಥದ್ದೆಲ್ಲ ನಡೀತಾ ಇರುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ 4th house. ಏಳನೇ ಮನೆ. ಸೊ ಏಳನೇ ಮನೆಗೆ ಕುಜ ಇದ್ದರೆ ಹುಡುಗ ಹುಡುಗಿ ಜನ್ಮಾಂತರದಲ್ಲಿ ಇವನು ಹೆಂಡತಿಗೆ ಅರ್ಥ ಮಾಡಿಕೊಳ್ಳದೆ ಹೆಂಡತಿಗೆ ಮಾನಸಿಕವಾಗಿ ಶಾರೀರಿಕವಾಗಿ ತುಂಬ ತೊಂದರೆ ಕೊಟ್ಟಿದ್ದಾನೆ, ಎಸ್ಪೆಷಲಿ ಹೆಂಡತಿಗೆ. ಅವಾಗೇನಾಗುತ್ತೆ, ಈ ಜನ್ಮದಲ್ಲಿ ಅದರ ಒಂದು ಫಲವನ್ನು ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ. ಸಪ್ತಮದಲ್ಲಿ ಕುಜ ಇದ್ದ ಅಂತಂದರೆ ಪಾರ್ಟ್ನರಿಂದ ಸಹಕಾರ ಇರಲ್ಲ, ಒಂದು ದೇರ್ ಇಸ್ ಸಮ್ ಇಶ್ಯೂಸ್ ಫ್ರಮ್ ಬೋತ್. ಅದಕ್ಕೇನಾಗುತ್ತೆ, ಏಳನೇ ಮನೆ ಕುಜ ಇದ್ದರೆ ಈ ಜನ್ಮದಲ್ಲಿ ಹೀಗಾಗುತ್ತೆ. ಎಂಟನೇ ಮನೆ ಕುಜ ಇದ್ದರೆ ಜನ್ಮಾಂತರದಲ್ಲಿ ಹೆಂಡತಿ ಗಂಡನ್ನಾಗಲಿ ಗಂಡ ಹೆಂಡತಿಯನ್ನಾಗಲಿ ದೂರ ಮಾಡಿಕೊಳ್ಳುವಂಥ ಸಂದರ್ಭ ಏನಾದರೂ ಬಂದರೆ, ಸೊ ದೂರ ಮಾಡಿಕೊಳ್ಳೋದು ಅಂತಂದರೆ ಇವತ್ತಿನ ದಿನ ನಾವು ಡಿವೋರ್ಸ್ ಅಂತೀವಿ. ಹಿಂದಿನ ಜನ್ಮದಲ್ಲಿ ಹಿಂದಿನ ಕಾಲದಲ್ಲಿ ನಮಗೆ ಡಿವೋರ್ಸ್ ಇಲ್ಲಲ್ಲ,
ಒಂದು 50-100 ಇಯರ್ಸ್ ಬ್ಯಾಕ್ ಡಿವೋರ್ಸ್ ಅಂಬೋದು ಎಲ್ಲಿತ್ತು? ಇಲ್ಲ. ಆಗ ದೂರ ಮಾಡಿಕೊಳ್ಳೋದು ಅಂತಂದರೆ ಕೊಲೆ ಮಾಡೋದು, ಅಥವಾ ತುಂಬ ಹಿಂಸೆ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ತರೋದು. ಅಂದರೆ ಏನು, ಅವರ ಆಯುಷ್ಯ ಮೇಲೆ ಪರಿಣಾಮ ತರೋದು. ಅದು ಶಾರೀರಿಕವೂ ಆಗ್ಬೋದು, ಮಾನಸಿಕವೂ ಆಗ್ಬೋದು. ಇವತ್ತಿನ ದಿನ ಡಿವೋರ್ಸ್ ಅಂದರೆ ಅದೇ, ಅದು ಕೂಡ ದೂರ ಮಾಡಿಕೊಳ್ಳೋದೇ ಮಾನಸಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಂಗೆ. ಶಾರೀರಿಕವಾಗಿ ಇರ್ಬೋದು, ಬದುಕಿರ್ಬೋದು, ಮಾನಸಿಕವಾಗಿ ಆ ಥರ ಹಿಂಸೆಯನ್ನು ಒಳಗ ಮಾಡ್ತಾರೆ. ಸೊ ಅದಕ್ಕಾಗಿ 8ನೇ ಮನೆ ಅಂತಂಬೋದು ಸೌಭಾಗ್ಯ ಸ್ಥಾನ. ಡಿವೋರ್ಸ್ ತೊಗೊಂಡ್ರೂ ಸೌಭಾಗ್ಯ ಇರಲ್ಲ, ಐ ಮೀನ್ ಅವರು ಪ್ರಾಣ ಆತ್ಮಹತ್ಯೆ ಮಾಡಿಕೊಂಡ್ರೂ ಸೌಭಾಗ್ಯ ಇರಲ್ಲ. ಸೊ ಹಾಗಾಗಿ ಗಂಡ ಹೆಂಡತಿಯನ್ನಾಗಲಿ, ಹೆಂಡತಿ ಗಂಡನನ್ನಾಗಲಿ, ಹಿಂದಿನ ಜನ್ಮದಲ್ಲಿ ಅವರ ಆಯುಷ್ಯಕ್ಕೆ ಸಂಬಂಧಪಟ್ಟ ಏನಾದರೂ ತೊಂದರೆ ಕೊಟ್ಟರೆ, ಅಂದರೆ ತುಂಬ ಹಿಂಸೆಯನ್ನು ಕೊಟ್ಟರೆ, ಈ ಜನ್ಮದಲ್ಲಿ ಅದನ್ನು ಅನುಭವಿಸ್ಬೇಕಾಗತ್ತೆ. ಅದರಿಂದ ವಿಯೋಗ ಆಗಬಹುದು. ವಿಯೋಗ ಅಂತ ಅಂತೀವಿ ನಾವು ಶಾಸ್ತ್ರ ಪ್ರಕಾರ. ವಿಯೋಗ ಅಂತಂದರೆ ಡೈವರ್ಸೂ ಆಗ್ಬೋದು, ಪ್ರಾಣ ಆತ್ಮಹತ್ಯೆ ಮಾಡಿಕೊಳ್ಳಬಹುದು, ಕೊಲೆ ಮಾಡ್ಬೋದು, ಯಾವುದಾದ್ರೂ ಆಗ್ಬೋದು. ಸೊ ವಿಯೋಗ ಅಂದರೆ ದೂರ ಆಗೋದು ಅಂತ ಅರ್ಥ. ಸೊ ದೂರ ಯಾವ ರೂಪದಲ್ಲೇ ಆಗ್ಬೋದು ಅಂತ ಅರ್ಥ. ಸೊ ಹಾಗೆ 8ನೇ ಮನೆಗೆ ಸಂಬಂಧಪಟ್ಟ ಹಾಗೆ ನಾವು ಕಂಟ್ರೋಲ್ ಮಾಡ್ಬೋದು. 12ನೇ ಮನೆಗೆ ಕುಚ ಇದ್ದರೆ ಜನ್ಮಾಂತರದಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ, ಇನ್ನೊಬ್ಬರ ಫ್ಯಾಮಿಲಿ, ಇನ್ನೊಬ್ಬ ದಂಪತಿಗಳನ್ನು ಅನುಮಾನಗಳಿಂದ ಕೆಡಿಸಿದರೆ, ಸೊ ಪಾಪ ಚೆನ್ನಾಗಿರ್ತಾರೆ ಫ್ಯಾಮಿಲಿ ಅವರು, ಒಬ್ಬಿಬ್ಬರು ಹೆಂಡ್ ಗಂಡ ಹೆಂಡ್ತಿ, ಅವರಿಬ್ಬರ ಮಧ್ಯೆ ಅನುಮಾನವನ್ನು ಸೃಷ್ಟಿ ಮಾಡೋ ಮಾದರಿ ನಡ್ಕೊಂಡ್ರೆ, ಅಥವಾ ಅವ್ರಿಗೇನಾದರೂ ಗೊತ್ತಿಲ್ಲದೆ ಏನಾದರೂ ಚಾಡಿ ಹೇಳಿ ಏನಾದರೂ ಮಾಡಿದರೆ, ಈ ಜನ್ಮದಲ್ಲಿ 12ನೇ ಮನೆ ಕುಜಿತು ಕೂತ್ಕೊಳ್ತಾನೆ. 12ನೇ ಮನೆ ಕುಜ ಇದ್ದಾನೆ ಅಂದರೆ ಅರ್ಥ ಏನು? ಸಮಥಿಂಗ್ ಮ್ಯಾರಿಟಲ್ ಡಿಸ್ಟರ್ಬೆನ್ಸ್, ಗಂಡ ಹೆಂಡತಿಯ ಮಧ್ಯೆ ಅನುಮಾನಗಳು ಶುರುವಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಶುರುವಾಗುತ್ತೆ. ಸೊ ಇದೆಲ್ಲ ಕೂಡ ಹಿಂದೆ ಏನು ಮಾಡಿದ್ದಾರೋ ಅದನ್ನೇ ನಾವು ಪಡಿತೀವಿ. ಸೊ ಹಾಗೆ ಕುಜದೋಷ ಬರಲಿಕ್ಕೆ ಈ ಥರ ಅವಕಾಶ ಇದೆ. ನೆಕ್ಸ್ಟ್, ಕುಜದೋಷ ಬಂದ ಮೇಲೆ ಕುಜದೋಷ ಬಂದಿದೆ. ಈ ಕುಜದೋಷ ಹಿಂದಿನ ಕಾಲದಲ್ಲಿ ಪ್ರಭಾವ ಹೇಗಿತ್ತು, ಈ ಕಾಲದ ಪ್ರಭಾವ ಹೇಗಿದೆ ಅಂತಂಬುದು ಸ್ವಲ್ಪ ನಾವು ಡಿಫ್ರೆನ್ಷಿಯೇಟ್ ಮಾಡೋಣ. ಒಂದು 30 ಇಯರ್ಸ್ ಬ್ಯಾಕ್ ನೋಡಿದ್ರೆ, ಒಂದು 20-30 ಇಯರ್ಸ್ ಬ್ಯಾಕ್ ನೋಡಿದ್ರೆ, ಆಗ ಕುಜದೋಷ ಇರುವಂಥ ಜನರು ತುಂಬ ಕಡಿಮೆ, ಜಾಸ್ತಿ ಜನ ಇಲ್ಲ. ಅವಾಗ ನಿಮಗೆ ಒಂದು ಫ್ಯಾಮಿಲಿಯಲ್ಲಿ ಬಹುಶಃ ಯಾರಿಗನ್ನ ಒಬ್ಬರಿಗೆ ಏನಾದರೂ ಕುಜದೋಷ ಇದ್ದರೆ ಅವರಿಗೆ ಮದುವೆಯಾಗೋ ತುಂಬ ಕಷ್ಟ. ನೀವೇ ಬೇಕಾದ್ರೆ ನಿಮ್ಮ ಏನಾದರೂ ಹಿರಿಯರನ್ನ, ಆ್ಯನ್ಸೆಸ್ಟರ್ಸ್ನ ಯಾರನ್ನ ನೀವು ಎನ್ಕ್ವೈರಿ ಮಾಡಿ. ಕುಜದೋಷ ಇತ್ತು ಅಂತಂದರೆ ಅದಕ್ಕೆ ಅವ್ರೇನು ಹೇಳ್ತಿದ್ರು, ಕುಜದೋಷ ಇದ್ದರೆ ಕುಜದೋಷ ಇದ್ದವನನ್ನೇ ಮದುವೆ ಮಾಡಬೇಕು. ಸೊ ಅದು ಏನಾಗುತ್ತೆ, ಆವಾಗ ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲೈಸ್ ಆಗುತ್ತೆ ಅಂತ. ಅಂದರೆ ಏನು, ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತಲ್ಲ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಹಿಂದಿನ ಜನ್ಮದಲ್ಲಿ ಏನೋ ತೊಂದರೆ ಕೊಟ್ಟು ಕುಜದೋಷ ಬಂದಿದೆ, ಈ ಜನ್ಮದಲ್ಲಿ ಕುಜದೋಷ ಇಲ್ಲದವನ್ನು ಮದುವೆ ಮಾಡಿಕೊಂಡ ಅಂತ ಅಂದ್ಕೊಳ್ಳಿ. ಕುಜದೋಷ ಇದ್ದವನ ನ್ಯಾಚುರಲಿ ತೊಂದರೆ ಫೀಲ್ ಆಗ್ತಾನೆ, ಅವರು ತೊಂದರೆ ಫೀಲ್ ಆಗಲಿಕ್ಕಿಲ್ಲ. ಅವಾಗೇನಾಗುತ್ತೆ, ಇಬ್ಬರು ಜೊತೆ ಇರಲಿಕ್ಕಾಗಲ್ಲ. ಇವಾಗ ಮಾಮೂಲಾಗಿ ನಾರ್ಮಲಾಗಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಗಂಡ ಒಬ್ಬನಿಗೆ ಕೂಗ್ತಾ ಇದ್ದ ಅಂತ ಅಂದ್ಕೊಳ್ಳಿ. ಹೆಂಡತಿ ಏನು ಮಾಡ್ತಾಳೆ, ಮಾನಸಿಕವಾಗಿ ತುಂಬ ಕ್ಷೋಭೆ ಅನುಭವಿಸಿ ನೋಡಿ 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 ಎಂದೋ ಒಂದಿನ ಬಿಟ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಾಡ್ತಾರೆ. ಅದೇ ಗಂಡ ಹೆಂಡತಿ ಈಕ್ವಲ್ಸ್ಟ್ ವೇವ್ ಲೆಂತಲ್ಲಿ ಇದ್ರೆ ಅಂದ್ಕೊಳ್ಳಿ, ಗಂಡನೂ ಬೈತಾನೆ ಹೆಂಡತಿನೂ ಬೈತಾರೆ, ಅವಾಗ ಏನಾಗುತ್ತೆ, ನ್ಯೂಟ್ರಲ್ ಆಗಿಬಿಡುತ್ತೆ. ಸೊ ಇಬ್ಬರೂ ಒಬ್ಬರನ್ನೊಬ್ಬರು ಬೈಕೊಳ್ಳೋದ್ರಿಂದ ಅಲ್ಲಿ ಟೆನ್ಷನ್ ಆಗುತ್ತೆ, ಯುದ್ಧ ವಾತಾವರಣ ಎಲ್ಲ ಬರುತ್ತೆ. ಆದರೆ ಮಾನಸಿಕವಾಗಿ ಕ್ಷೋಭೆಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿ ಇಲ್ಲ. ಅವನು ಬೈದರು, ನಾನು ಬೈದೆ, ಇದ್ರ ಯಾರು ತಪ್ಪು ಯಾರು ಒಪ್ಪು ಯಾರೂ ಇಲ್ಲ, ಯಾರೂ ಕರೆಕ್ಟ್ ಇಲ್ಲ. ಹಾಗಾಗಿ ನ್ಯೂಟ್ರಲೈಸ್ ಆಗುತ್ತೆ ಅಷ್ಟೇ ಹೊತ್ತು, ಪ್ರಾಬ್ಲಮ್ ಹೋಗುತ್ತೆ ಅಂತಲ್ಲ, ಈಕ್ವಲ್ ಬರುತ್ತೆ. ಈಕ್ವಲ್ ಸೇಮ್ ವೇವ್ ಲೆಂತ್ ಇರುವಂಥವರೇ ಸಿಗ್ತಾರೆ, ಆದ ಕಾರಣ ಸ್ವಲ್ಪ ಅದನ್ನು ಮಿನಿಮೈಸ್ ಮಾಡ್ಬೋದು. ಅದಕ್ಕೋಸ್ಕರ ಕುಜದೋಷ ಇದ್ದವರನ್ನು ಕುಜದೋಷ ಇದ್ದವರಿಗೆ ಕೊಟ್ಟು ಮದುವೆ ಮಾಡೋ ಕಾನ್ಸೆಪ್ಟ್ ಇದೆ. ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತಲ್ಲ, ಪ್ರಾಬ್ಲಮ್ ತುಂಬ ತೊಂದರೆ ಆಗಬಾರ್ದು ಅಂತ ಹಿಂಗೆ ಮಾಡ್ತಾರೆ. ಸೊ ಹಾಗೆ ಕುಜದೋಷ ಇದ್ದವರನ್ನು ಹಿಂದಿನ ಕಾಲದ ಒಂದು 20 ವರ್ಷದ ಹಿಂದೆ ನೋಡಿದರೆ, ಆವಾಗ ಯಾರಿಗನ್ನ ಎಲ್ಲೋ ಒಂದು 1,000 ಮೆಂಬರ್ಸಲ್ಲಿ ಒಬ್ಬರಿಗೆ ಮಾತ್ರ ಕುಜದೋಷ ಇರ್ತಾ ಇತ್ತು, 1,000 ಮೆಂಬರ್ಸಲ್ಲಿ ಒಬ್ಬರಿಗೆ. ನೀವು ಅರ್ಥ ಮಾಡ್ಕೊಳ್ಳಿ, ಕುಜದೋಷ ಜಾಸ್ತಿ ಇಲ್ಲ ಆವಾಗಿನ ಕಾಲದಲ್ಲಿ, 1,000 ಮೆಂಬರ್ಸ್ಗೆ ಒಬ್ಬರಿಗೆ ಮಾತ್ರ ಕುಜದೋಷ ಇದೆ ಅಂತಂದರೆ, ಅವರ ಬರ್ತಿಗೆ ಮುಂಚಿನ ಜನ್ಮದಲ್ಲಿ ಎಲ್ಲರೂ ಕೂಡ ಯಾವ ಥರ ಫ್ಯಾಮಿಲಿ ಲೈಫನ್ನು ಲೀಡ್ ಮಾಡ್ತಾಯಿದ್ರು ಅಂತ ನೀವು ನೋಡ್ಬೋದು. ಬಹಳಷ್ಟು ಜನಕ್ಕೆ ಕುಜದೋಷ ಇಲ್ಲ ಅಂತಂದರೆ ಎಲ್ಲರೂ ಫ್ಯಾಮಿಲಿ ಲೈಫನ್ನು ಚೆನ್ನಾಗಿ ಲೀಡ್ ಮಾಡ್ತಾಯಿದ್ರು ಅಂತ ಅರ್ಥ. ಯಾರೋ ಒಬ್ಬನಿಗೆ ಮಾತ್ರ ದೋಷ ಇದೆ ಅಂತಂದರೆ,
ಎಲ್ಲ ಆವಾಗಿನ ಕಾಲದಲ್ಲಿ ಮ್ಯಾರಿಟಲ್ ಲೈಫ್ ಅಂಬೋದು ಎಷ್ಟು ಚೆನ್ನಾಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ನಡ್ಕೊಳ್ತಾ ಇದ್ರು, ಅದರಲ್ಲಿ ಯಾರೋ ಒಬ್ಬನು ಈ ಥರ ಮಿಸ್ಯೂಸ್ ಮಾಡ್ತಿದ್ದ ಅಂತ ಗೊತ್ತಾಗ್ತಾ ಇತ್ತು. ಸೊ ಆವಾಗ ಯಾರಿಗಾದರೂ ಒಬ್ಬರಿಗೆ ಕುಜದೋಷ ಇದ್ದರೆ ಅವನಿಗೆ ಕುಜದೋಷ ಇದ್ದವರನ್ನೇ ಮದುವೆ ಮಾಡಬೇಕಾಯಿತು. ಅಂಥವ್ರಿಗೋಸ್ಕರ ತುಂಬ ಹುಡುಕೋರು ಪಾಪ, ಯಾಕಂದರೆ ಸಿಗೋದಿಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಫ್ಯಾಮಿಲಿ ಲೈಫಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಬಂದವರೇ ಆದ ಕಾರಣ ಎಲ್ಲರಿಗೂ ಕುಜದೋಷ ಇರಲ್ಲ. ಸೊ ಕುಜದೋಷ ಇದ್ದವರು ಕುಜದೋಷ ಇದ್ದವರನ್ನೇ ಹುಡುಕೋದು ತುಂಬ ಕಷ್ಟ ಆವಾಗಿನ ಕಾಲ. ಮದುವೆ ಕುಜದೋಷದಿಂದರೆ ಪಾಪ ಅವ್ರಿಗೆ ಏಜ್ ಬಾರ ಹೋಗ್ತಾ ಇತ್ತು. ಕೆಲವೊಂದು ಜನ ಮದುವೆ ಮಾಡಿಕೊಳ್ಳದಂಥ ಸಂದರ್ಭಗಳು ಕೂಡ ಇದೆ. ಸೊ ಆವಾಗ ನೋಡಿ, ನೀವು ಒಂದು 20 ವರ್ಷದ ಮುಂದೆ ನೋಡಿದ್ರೆ ಆವಾಗ ಮ್ಯಾರಿಟಲ್ ಲೈಫ್ ಬಗ್ಗೆ ಕ್ರೈಮ್ ರೇಟ್ ಹೇಗಿತ್ತು ಅಂತಂದರೆ ನೀವು ಒಂದು ಊಹೆ ಮಾಡ್ಕೊಳ್ಬೋದು. ಸೊ 20 ವರ್ಷ ಮುಂದೆ 1980s ಅಂತಂದ್ಕೊಳ್ಳಿ. ಸೊ 1980s ಯಾವ ಥರ ಇತ್ತು ಆವಾಗ? ತುಂಬ ಜನಕ್ಕೆ ಕುಜದೋಷ ಇಲ್ಲ ಅಂತಂದರೆ ಅವರ ಹಿಂದಿನ ಜನ್ಮ ಅಂತಂದರೆ 1900s ಅಥವಾ 1800s ತೊಗೊಳ್ಳಿ, ಒಂದು 100 ವರ್ಷದ ಹಿಂದೆ ಹೋದರೆ ಆವಾಗ ಮ್ಯಾರಿಟಲ್ ಲೈಫ್ ಚೆನ್ನಾಗೇ ಇತ್ತಲ್ವ, ಇಷ್ಟು ಘೋರ ಆಗಿರಲಿಲ್ವಲ್ಲ. ಹಾಗಾಗಿ ಬಹಳಷ್ಟು ಜನಕ್ಕೆ ಕುಜದೋಷದ ಎಫೆಕ್ಟ್ ಎಂಬುದು ಇಲ್ಲ. ಯಾರಿಗೋ 1000 ಮೆಂಬರ್ಸಲ್ಲಿ ಯಾರಿಗೋ ಒಬ್ಬರಿಗೆ ಇರ್ತಾ ಇತ್ತಷ್ಟೇ, ಎಲ್ಲರಿಗೂ ಕುಜದೋಷದ ಪ್ರಭಾವ ಇರ್ತಾ ಇರಲಿಲ್ಲ. ಯಾರಿಗಾದರೂ ಕುಜದೋಷ ಇತ್ತಂದರೆ ಆ ಫ್ಯಾಮಿಲಿಯಲ್ಲಿ ಮದುವಾಗೋದು ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಕುಜದೋಷದೇ ಮದುವೆ ಮಾಡಿಕೊಳ್ಳಲ್ಲ. ಬಟ್ ಇವತ್ತಿನ ಟ್ರೆಂಡ್ ನೋಡಿದ್ರೆ ಅದು ರಿವರ್ಸ್ ಆಗಿದೆ. ಕುಜದೋಷ ಇಲ್ಲದವರು ಸಿಗೋದು ತುಂಬ ಕಷ್ಟ. ಯಾರಿಗಾದರೂ ಒಬ್ಬರು ಕುಜದೋಷ ಇಲ್ಲ ಅಂತಂದರೆ ಕುಜದೋಷ ಇಲ್ಲದವ್ರನ್ನೇ ಮದುವೆ ಮಾಡಬೇಕು. ಇದ್ದವ್ರನ್ನ ಮದುವೆ ಮಾಡಿದ್ರೆ ಮತ್ತೆ ಏನು ಪ್ರಾಬ್ಲಮ್ ಆಗುತ್ತೆ? ಆ ಇಲ್ಲದವನ್ನು ಹುಡುಕೋದು ತುಂಬ ಕಷ್ಟ. ಸೊ ಏನಾಯಿತು, ಈಗಿನ ಜನ್ರೇಷನಲ್ಲಿ ಕ್ರೈಮ್ ರೇಟು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲರಿಗೂ 99% ಎಲ್ಲರಿಗೂ ಕುಜದೋಷ ಇರುತ್ತೆ. ಲಗ್ನದಿಂದಾಗಲಿ, ಶುಕ್ರನಿಂದಾಗಲಿ, ಚಂದ್ರನಿಂದಾಗಲಿ, ಯಾವುದೋ ಒಂದು ಹೌಸಲ್ಲಿ ಕುಜೆ ಇದ್ದೇ ಇರ್ತಾನಲ್ವೋ. 2, 4, 7, 8, 12 ಈ 3 ಪ್ಲಾನೆಟ್ಸಿಂದ ರೆಸ್ಪೆಕ್ಟ್ ನೋಡಿಕೊಂಡ್ರೆ ಯಾವುದೋ ಒಂದು ಮನೆ ಕುಜೆ ಇದ್ದೇ ಇರ್ತಾನೆ. ಹಾಗಾಗಿ ಕುಜದೋಷ ಇದ್ದಿದ್ದೇ. ಇವತ್ತಿನ ಜನರಲ್ಲಿ 1000ಲಿ ಓನ್ಲಿ 10 ಮೆಂಬರ್ಸಿಗೆ ಮಾತ್ರವೇ ಕುಜದೋಷ. 9,990 ಮೆಂಬರ್ಸ್ಗೆಲ್ಲರಿಗೂ ಕುಜದೋಷ ಇರುತ್ತೆ. ಯಾಕೆ ಇರುತ್ತೆ ಅಂತಂದರೆ, ನಾವು ಒಂದು 50 ಇಯರ್ಸ್ ಬ್ಯಾಕ್ ನೋಡಿಕೊಂಡ್ರೆ ನಮ್ಮಲ್ಲಿ ಹೇಗಿತ್ತು, ನಮ್ಮ ಮ್ಯಾರಿಟಲ್ ಲೈಫ್ ಹೇಗಿತ್ತು ಅಂತ ನೋಡ್ಕೊಳ್ಳಿ. ಒಂದು 50 ಇಯರ್ಸ್ ಬ್ಯಾಕ್ ನೋಡಿದ್ರೆ ಪುರುಷ ಅಹಂಕಾರ ತುಂಬ ಜಾಸ್ತಿ ಇರ್ತಾ ಇತ್ತು. ಅಂದರೆ ಗಂಡಸರು ತಾನೇ ಜಾಸ್ತಿ ಅಂದ್ಕೊಂಡು ಹೆಣ್ಣು ಮಕ್ಕಳನ್ನು ತೊಂದರೆ ಕೊಡ್ತಾ ಇದ್ದ, ಮಾನಸಿಕವಾಗಿ ಶಾರೀರಿಕವಾಗಿ ತುಂಬ ತೊಂದರೆ ಕೊಡ್ತಾಯಿದ್ರು. ಆವಾಗಿನ ಕಾಲ ಹೊರಗಡೆ ಹೇಳಿಕೊಳ್ಳುವಂಥ ಮುಖ ಚಾನಲ್ ಇದ್ದಿಲ್ಲ, ಆವಾಗ TV 9 ಇಲ್ಲ, ಆವಾಗ ಕೋರ್ಟುಗಳು ಹೋಗುವಂಥ ಸ್ಥಿತಿ ಇಲ್ಲ. ಅಸಲು ಆ ಒಳಗೆ ನಡೆಯುವಂಥ ವಿಚಾರವನ್ನು ಹೊರಗೆ ಬಂದು ತಂದೆ ತಾಯಿಗಳಿಗೆ ಹೇಳಿಕೊಳ್ಳುವಂಥ ವಿಚಾರವೇ ಇಲ್ಲ ಪಾಪ. ಆವಾಗಿನ ಸಂಸ್ಕಾರ ಸ್ಥಿತಿ ಆಗಿರ್ತಿತ್ತು. ಒಬ್ಬ ಹೆಣ್ಣುಮಗಳು ಮನೆಯಿಂದ ಅತ್ತಿ ಮನೆಗೆ ಹೋದಾಗ ಅತ್ತಿ ಮನೆಯಲ್ಲಿ ಏನಾದರೂ ನಡೆದರೂ ಕೂಡ ತಾಯಿ ಮನೆಗೆ ಹೀಗಾಗ್ತಾ ಇದೆ ಅಂತ ಹೇಳ್ತಿದ್ದಿಲ್ಲ. ಸಂತೋಷವನ್ನು ತುಂಬ ಸಂತೋಷವಾಗಿದ್ದೀನಿ, ಯಾಕೆಂದರೆ ತೊಂದರೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮತ್ತೆ ಅಮ್ಮ ಅಪ್ಪ ಕೂಡ ತೊಂದರೆ ಆಗ್ತಾರೆ, ಅವರಿಗೆ ಮಾನಸಿಕವಾಗಿ ತೊಂದರೆ ಆಗಬಾರ್ದು. ಹೇಗೂ ನಾನು ಒಬ್ಬಳೇ ಸಫರ್ ಆಗ್ತಾ ಇದ್ದೀನಿ ಅಲ್ವಾ, ನಾನೇ ಸಫರ್ ಆಗೋಣ, ಅವ್ರು ಪಾಪ ಎಷ್ಟೋ ಕಷ್ಟದಿಂದ ಇದ್ದಾರೆ, ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಹಿಂದಿನ ಕಾಲದಲ್ಲಿ ಹೇಳ್ಕೊತಿದ್ದಿಲ್ಲ. ಇವತ್ತು ಆ ಸ್ಥಿತಿ ಇಲ್ಲ. ಇವತ್ತು ಮೊಬೈಲ್ ಫೋನ್ ಇದೆ, ವಾಟ್ಸಾಪ್ ಇದೆ, ಎಲ್ಲ ಇದೆ. ಮನೆಗೆ ಅತ್ತಿ ಮನೆಗೆ ಏನಾದರೂ ಸ್ವಲ್ಪ ತೊಂದರೆ ಆಯಿತು, ಇಮ್ಮಿಡಿಯೇಟ್ಲಿ ಫೋನ್ ಕನೆಕ್ಷನಲ್ಲೇ ಇರುತ್ತೆ, ಫೋನ್ ಆನ್ಲೈನಲ್ಲೇ ಇರುತ್ತೆ. ಅವ್ರು ಏನು ಬೈಯೋದು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಮತ್ತೆ ಕೇಳಿಸ್ತಾರೆ. ಅಲ್ಲಿ ಏನು ದಿನ ಡೈಲಿ ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲ ಕೂಡ ಫೋನ್ ಮಾಡಿ ತಂದೆ ತಾಯಿಗಳಿಗೆ ಹೇಳ್ತಾ ಇರ್ತಾರೆ. ಸೊ ಆದರೆ ಇವರು ತೊಂದರೆ ಆಗೋದಲ್ಲ, ತಂದೆ ತಾಯಿಗೆ ಕೂಡ ತೊಂದರೆ ಆಗುತ್ತೆ. ಸೊ ಮದುವೆ ಮಾಡಿದರೆ ಸಂತೋಷ ಪಡ್ತಾಳೆ ಅಂತ ಅಂದ್ಕೋತಾರೆ, ಮದುವಾದ ಮೇಲೆ ಕೂಡ ತಂದೆ ತಾಯಿಗಳಿಗೆ ದುಃಖ ಇದ್ದೇ ಇರುತ್ತೆ. ಸೊ ಈ ಥರ ಸಿಚುವೇಶನ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇವತ್ತಿನ ದಿನ ಈ ಕುಜದೋಷದ ರೇಟ್ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೆ ನೀವು ನಿರ್ಣಯ ಮಾಡಿಕೊಳ್ಳೋಕ್ಕೆ ಇನ್ನೂ ಒಂದು ಅವಕಾಶ ಇದೆ. ಸೊ ಕುಜದೋಷ ಇದೆ ಅಂತಂದರೆ ಇನ್ನೊಂದು ಅರ್ಥ ಏನಂತಂದರೆ, ಕುಜ ಟೆಕ್ನಾಲಜಿಗೆ ಕಾರಕ, ಕುಜ ಧೈರ್ಯಕ್ಕೆ ಕಾರಕ. ಟೆಕ್ನಾಲಜಿ, ಧೈರ್ಯ, ಇದಕ್ಕೆಲ್ಲ ಕುಜ ಕಾರಕ. ಯಾವಾಗ ಕುಜ ಜಾತಕದಲ್ಲಿ ಪವರ್ಫುಲ್ ಆಗಿದ್ದಾನೋ ಆವಾಗ ಆ ಪರ್ಸನ್ ಟೆಕ್ನಿಕಲಿ ತುಂಬ ಸೌಂಡ್ ಆಗಿರ್ತಾನೆ, ಧೈರ್ಯಸ್ಥನಾಗಿರ್ತಾನೆ. ಇವತ್ತಿನ ದಿನ ನೋಡಿ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತುಂಬ ಧೈರ್ಯವಂತರಾಗಿದ್ದಾರೆ. ಯಾವ ವಿಚಾರದಲ್ಲಿ ಕೂಡ ಏನೂ ಹಿಂದೆ ಸರಿಯುವಂಥ ಸ್ಥಿತಿ ಇಲ್ಲ. ಏನಾದರೂ ಮದುವೆ ಆಗಿದೆ ಅಂತ ಅಂದ್ಕೊಳ್ಳಿ, 1 ಮಂತ್, 1 ವೀಕ್ ಒಳಗೆ ಏನಾದರೂ ತೊಂದರೆ ಆದರೆ ನಡಿ ನಿನ್ನ ಕೋರ್ಟಲ್ಲಿ ನಾನು ನೋಡ್ಕೊತೀನಿ ಅಂತಂತಾರೆ, ನಾನು TV 9 ಫೋನ್ ಮಾಡಲ ಅಂತ ಕೇಳ್ತಾರೆ. ಸೊ ಧೈರ್ಯ ಇದೆ. ಸೊ ಧೈರ್ಯ ಯಾವಾಗ ಬರುತ್ತೆ, ಕುಜ ಬಲವಾಗಿದ್ದಾಗಲೇ.
ಸೊ ಹಾಗಾಗಿ ಕುಜ ಬಲವಾಗಿದ್ದಾಗಲೇ ಧೈರ್ಯವೂ ಬರುತ್ತೆ, ಕುಜ ಬಲವಾಗಿದ್ದಾಗಲೇ ಈ ಮೇಲೆ ತೊಂದರೆ ಇರುವಂಥ ತೊಂದರೆಗಳೆಲ್ಲ, ಫ್ಯಾಮಿಲಿ ಇಶ್ಯೂಸು, ಪ್ರಾಪರ್ಟಿ ಇಶ್ಯೂಸು, ಅದೆಲ್ಲ ಕೂಡ ಧೈರ್ಯಕ್ಕೆ ಒಂದು ರೂಪ ಕಾರಣ ಆಗುತ್ತೆ. ಸೊ ಹಾಗಾಗಿ ಕುಜದೋಷದ ವಿಚಾರದಲ್ಲಿ ಹೆಚ್ಚು ತೊಂದರೆ, ಈಗಿನ ಕಾಲ ಜಾಸ್ತಿ ಜನಕ್ಕೆ ಅದೇ ಇರುತ್ತೆ, ಆದ ಕಾರಣ ಪ್ರತ್ಯೇಕವಾಗಿ ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕುಜದೋಷ ಇಲ್ಲದವನಿಗೆ ಮಾತ್ರವೇ ನೀವು ನೋಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕೆಂದರೆ ಕುಜದೋಷ ಇಲ್ಲದವನಿಗೆ ಇಲ್ಲದವನನ್ನೇ ಕೊಟ್ಟು ಮದುವೆ ಮಾಡಬೇಕು. ಸೊ ಇದು ಇಷ್ಟುವರೆಗೂ ಹೇಳಿದ್ದನ್ನು ನಾವು ಶಾಸ್ತ್ರದ ಕಾನ್ಸೆಪ್ಟ್ ಅಂತೀವಿ. ಈಗ ಏನು ಮಾಡೋಣ, ರಿಯಲ್ ಟೈಮ್ ಜಡ್ಜ್ಮೆಂಟನ್ನು ಹೇಗೆ ಮಾಡಬೇಕು ಅಂತಂಬುದು ನೋಡೋಣ. ಈಗ ಕುಜದೋಷದ ಎಫೆಕ್ಟು ನಾನು ಹೇಳಿದೆ, ಕುಜದೋಷದಲ್ಲಿ ಕೂಡ ವೇರಿಯೇಷನ್ ಇರುತ್ತೆ, ಎಲ್ಲರಿಗೂ ಕೂಡ ಒಂದೇ ಥರ ಇರಲ್ಲ, ವೇರಿಯೇಷನ್ಸ್. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಅವನು ಎಷ್ಟು ಕ್ರೈಮನ್ನು ಕ್ಲೈಮ್ ಮಾಡಿದ್ದಾನೋ, ಎಷ್ಟು ತೊಂದರೆ ಕೊಟ್ಟಿದ್ದಾನೋ, ಅಷ್ಟು ತೊಂದರೆಯ ಸ್ಟ್ರೆಂಗ್ತ್ ಇಲ್ಲಿ ನಮಗೆ ಇಂಡಿಕೇಟ್ ಮಾಡುತ್ತೆ. ಸ್ವಲ್ಪ ತೊಂದರೆ ಕೊಟ್ಟಿದ್ದಾನೆ ಅಂತಂದ್ಕೊಟ್ಟು ಸ್ವಲ್ಪ ಇಂಡಿಕೇಟ್ ಮಾಡುತ್ತೆ, ಜಾಸ್ತಿ ತೊಂದರೆ ಕೊಟ್ಟಿದ್ದಾನೆ ಅಂದರೆ ಜಾಸ್ತಿ ಇಂಡಿಕೇಟ್ ಮಾಡುತ್ತೆ. ಅದು ಹೇಗೆ ತಿಳ್ಕೋಬೇಕು ಅಂದರೆ, ಜಾತಕದಲ್ಲಿ ಗ್ರಹಗಳ ಮೇಲೆ ನಾವು ಒಂದು ಕನ್ಫ್ಯೂಷನ್ ಬರ್ಬೋದು. ಸೊ ಕುಜ ಏನಾದ್ರು ಇಡೀ ಒಂದು ಎರಡನೇ ಮನೆ, ನಾಲ್ಕನೇ ಮನೆ, ಎಂಟನೇ ಮನೆ, ಹನ್ನೆರಡನೇ ಮನೆ, ಏಳನೇ ಮನೆ, ಈ ಎಲ್ಲ ಮನೆಗಳಲ್ಲಿ ಕೂಡ ಹೆಚ್ಚು ತೊಂದರೆ ಇರೋದು ಯಾವುದು ಅಂತಂದರೆ ಎಂಟನೇ ಮನೆ. ಸೊ ಎಂಟನೇ ಮನೆ ಅಂತಂಬೋದು ತುಂಬ ಹೆಚ್ಚು ತೊಂದರೆ ಇರುವಂಥ ಮನೆ. ಸೊ ನೋಡಿ, ಈ ಎಂಟನೇ ಮನೆ ಅಂತಂಬೋದು ಈ ಎಲ್ಲದಕ್ಕಿಂತಲೂ ಹೆಚ್ಚು ತೊಂದರೆ. ಯಾಕೆಂತಂದರೆ ಜನ್ಮಾಂತರದಲ್ಲಿ ಹೆಂಡತಿ ಗಂಡನ್ನಾಗಲಿ, ಗಂಡ ಹೆಂಡತಿಯನ್ನಾಗಲಿ ದೂರ ಮಾಡಿಕೊಳ್ಳುವಂಥ ಆ್ಯಕ್ಷನ್ ಏನಾದರೂ ಮಾಡಿದರೆ ಎಂಟನೇ ಮನೆಗೆ ಬಂದು ಕುಜ ಕೂಡ್ತಾನೆ. ಸೊ ಎಂಟನೇ ಮನೆ ಅಂತಂಬ ಔಟ್ ಆಫ್ ಆಲ್ ಕುಜದೋಷಸ್, ಎಂಟನೇ ಮನೆಗೆ ಕುಜದೋಷ ಅಂದರೆ ಸ್ವಲ್ಪ ಸಿವಿಯರ್ ಆಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದಾದ ಮೇಲೆ ನೆಕ್ಸ್ಟ್ ಯಾವುದು ಅಂತಂದರೆ ಸೆವೆಂತ್. ಸೊ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳದೇ ಇರೋದು, ಹೆಂಡತಿ ಮನಸ್ಸನ್ನು ನೋವಾಗುವಂತೆ ಡೀಲ್ ಮಾಡೋದು, ಇದೆಲ್ಲ ಕೂಡ ಸೆವೆಂತ್ ಹೌಸ್. ಈ ಏಯ್ತು ಸೆವೆಂತು ಈ ಮ್ಯಾರಿಟಲ್ ಲೈಫಲ್ಲಿ ಸಿವಿಯರ್ ಆಗಿರುವಂಥ ಕುಜದೋಷ ಅಂತ ನಾವು ಹೇಳ್ಬೋದು. ಇನ್ನು ಎರಡು, ನಾಲ್ಕು, ಹನ್ನೆರಡು ಇದು ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮ್ಯಾರಿಟಲ್ ಹೌಸ್. ಸೊ ಡೈರೆಕ್ಟ್ ಪ್ರಭಾವ ಏನಿರಲ್ಲ, ಸೊ ಫ್ಯಾಮಿಲಿ ತೊಂದರೆ ಆಗೋದು. ಈಗ ನೋಡಿ, ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ, ಆದರೆ ಅತ್ತಿ ಮಾವ ಆಗಲಿ ತಂದೆ ತಾಯಿ ಬಂದರೆ ದೊಡ್ಡ ಗಲಾಟೆ ಶುರುವಾಗುತ್ತೆ. ಅವರಿಲ್ಲದ್ರೆ ತುಂಬ ಸಂತೋಷವಾಗಿರ್ತಾರೆ, ಅವ್ರ ಮನೆಗಿದ್ರೆ ಜಗಳಾಟ ಶುರುವಾಗುತ್ತೆ. ಇದೆಲ್ಲ ಕೂಡ ನಾವು ಇವತ್ತಿನ ದಿನ ಎಕ್ಸಾಂಪಲ್ಸ್ ನೋಡ್ತಾನೆ ಇದ್ದೀವಿ. ಸೊ ಸೆಕೆಂಡ್ ಹೌಸು ಅದೇನು ಅಷ್ಟು ತೊಂದರೆ ಆಗಲ್ಲ, ಇಲ್ಲ. ಯಾಕೆಂದರೆ ಇವತ್ತು ಯಾರೂ ಕೂಡ ತಂದೆ ತಾಯಿ ಆಗಲಿತ್ರ ಆಗಲಿ ಅತ್ತಿ ಮಾವನ ಹತ್ರ ಆಗಲಿ ಯಾರು ಇರಲ್ಲ, ಮದುವೆ ಆದಮೇಲೆ ಅವರೇ ಸಪ್ರೇಟ್ ಮಾಡಿಬಿಡ್ತಾರೆ, ಸಪ್ರೇಟ್ ಮನೆ ಮಾಡಿಬಿಟ್ಟೆ ಮದುವೆ ಮಾಡೋದು. ಹಾಗಾಗಿ ಎರಡನೇ ಮನೆ ಕುಜದೋಷ ಇದ್ದರೆ ಏನಷ್ಟು ತೊಂದರೆ ಆಗಲ್ಲ. ಏನಾದರೂ ಬಾ ಹಾಡಿ ಹೋದಾಗ, ಅವ್ರ ಮನೆಗೆ ಹೋದಾಗ, ಅವ್ರ ಮನೆಗೆ ಏನಾದರೂ ಫಂಕ್ಷನ್ಸ್ ಅಟೆಂಡ್ ಆದಾಗ ಅವ್ರೇನು ಕೊಡಬೇಕು, ನಾವೇನು ಕೊಡಬೇಕು, ನೀವು ಅದು ಕೊಟ್ಟಿಲ್ಲ, ನಾವು ಸೀರೆ ಕೊಟ್ಟಿದ್ವಿ, ನೀವು ಒಳ್ಳೆ ಸೀರೆ ಕೊಟ್ಟಿಲ್ಲ, ಇಂಥ ಗಲಾಟೆಗಳಾಗ್ಬೋದೇ ಹೊತ್ತು ಬೇರೆ ತೊಂದರೆಗಳಾಗಲ್ಲ. ನೆಕ್ಸ್ಟ್ ನಾಲ್ಕನೇ ಮನೆ ಪ್ರಾಪರ್ಟಿ ವಿಚಾರ, ಅಣ್ಣ ತಮ್ಮಂದರು ಕಂಬೈನ್ಡ್ ಫ್ಯಾಮಿಲಿ ಇದ್ದರೆ ಈ ತೊಂದರೆ ಕೂಡ ಬರುತ್ತೆ. ಇದು ಇದ್ದಿದ್ದೆ, ಇದೇನು ದೊಡ್ಡ ವಿಚಾರ ಹೇಳಿಕೊಳ್ಳೋ ಅವಶ್ಯಕತೆ ಇಲ್ಲ. ಮದುವಾದ ನಂತರ ಏನಾಗುತ್ತೆ, ಅಣ್ಣ ತಮ್ಮಂದರು ಮದುವೆ ಆಗೋವರೆಗೂ ತುಂಬ ಚೆನ್ನಾಗಿ ಒಬ್ಬರನ್ನೊಬ್ಬರು ಕೆಲಸ ಮಾಡ್ಕೊತಿರ್ತಾರೆ. ಇಬ್ಬರಿಗೂ ಮದುವೆ ಆಯ್ತು ಅಂದ್ಕೊಳ್ಳಿ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಪ್ರಾಪರ್ಟಿ ಇಷ್ಟು, ನೀನೇನು ಕಷ್ಟಪಡ್ತಾ, ನಿನ್ನ ಪ್ರಾಪರ್ಟಿ ಇಷ್ಟು, ಗಲಾಟೆಗಳು ಶುರು ಆಗುತ್ತೆ. ಸೊ ಅದು ನಾಲ್ಕನೇ ಮನೆಗೆ ಸಂಬಂಧಪಟ್ಟದ್ದು. ಇವತ್ತು ಅದೇನು ಅದು ರೊಟೀನೇ, ಅದೇನು ದೊಡ್ಡ ಹೇಳ್ಕೊಳ್ಳುವಂಥ ವಿಚಾರ ಅಲ್ಲ. ನೆಕ್ಸ್ಟ್ ಹನ್ನೆರಡನೇ ಮನೆ ದಾಂಪತ್ಯ ಜೀವನ, ಇದು ಕೂಡ ನಾವು ನೋಡ್ತಾ ಇರೋದೆ. ನಮಗೆ ನಾವು ಪ್ರತಿಯೊಂದು ಟಿ ವಿ ಚಾನಲ್ ಇದ್ದರೂ ಕೂಡ ಇಟ್ಟರೂ ಕೂಡ ಸಂಜೆ 6 ಗಂಟೆಗೆ ಬರುವಂಥ ಸೀರಿಯಲ್ಸ್ ಎಲ್ಲ ಇಂಥದ್ದೇ. ಸೊ ಒಬ್ಬರ ಫ್ಯಾಮಿಲಿನ ಹೇಗೆ ಡಿಸ್ಟರ್ಬ್ ಮಾಡಬೇಕು, ಒಬ್ಬರು ಚೆನ್ನಾಗಿದ್ದಾರೆ ಇನ್ನೊಬ್ಬರು ಚೆನ್ನಾಗಿಲ್ಲ, ತೊಂದರೆ ಕೊಡೋರೊಬ್ಬರು, ತೊಂದರೆ ಸ್ವೀಕಾರ ಮಾಡೋರೊಬ್ಬರು, ಇದೆಲ್ಲ ನಾವು ನೋಡ್ತಾ ಇದ್ವಿ. ಸಂಜೆ ಮಾಮೂಲಾಗಿ ಏನು ಹೇಳ್ತೀವಿ ನಮ್ಮ ಶಾಸ್ತ್ರ ಪ್ರಕಾರ, ಸಂಜೆ 6 ಗಂಟೆ ಆಯಿತು ಅಂತಂದರೆ ಮಂಗಳ ವಿಚಾರವನ್ನೇ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ 6 ಗಂಟೆಗೆ ಏನು ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳು, 6 ಗಂಟೆಗೆ ಸ್ತೋತ್ರ ಪಾರಾಯಣ ಮಾಡೋದಾಗಲಿ, ತುಳಸಿ ಪೂಜೆ ಮಾಡೋದಾಗಲಿ, ಲಕ್ಷ್ಮೀದೇವಿ ಪೂಜೆ ಮಾಡೋದಾಗಲಿ, ಮಾಂಗಲ್ಯಕ್ಕೆ ಸಂಬಂಧಪಟ್ಟ ಹಾಡುಗಳು ಹೇಳ್ಕೊಳ್ಳೋದಾಗಲಿ, ಫ್ಯಾಮಿಲಿ ತಣ್ಣಗಿರಬೇಕು ಅಂತ ಮಾಡ್ಕೊಳ್ಳೋದಾಗಲಿ ಹೇಳುವಂಥ ಸ್ಥಿತಿ. ಆದರೆ ಇವತ್ತು ಅದೇ 6 ಗಂಟೆ ಸಮಯಕ್ಕೆ ಇನ್ನೊಬ್ಬರ ಫ್ಯಾಮಿಲಿಯನ್ನು ಹೇಗೆ ತೊಂದರೆ ಕೊಡಬೇಕು, ಮದುವೆ ಹೇಗೆ ಸ್ಟಾಪ್ ಮಾಡಬೇಕು, ಇನ್ನೊಬ್ಬರನ್ನು ತೊಂದರೆ ಅಂದರೆ ಇದೇ ಇಂತಹ ಸೀರಿಯಲ್ಸೇ ಫ್ಯಾಮಿಲಿಗೆ ಸಂಬಂಧಪಟ್ಟ ಸೀರಿಯಲ್ಸೇ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಈ ಕಲಿಗೆ ಸಂಬಂಧಪಟ್ಟ ಕಲಿಧರ್ಮ ಇದಕ್ಕನ್ನು ಹೆಚ್ಚು ವಿವರಣೆ ಬೇಕಾಗಿಲ್ಲ. ಸೊ ಹಾಗಾಗಿ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟ ಇನ್ನೊಬ್ಬರ ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆ ಕೊಟ್ಟರೆ, ಸೊ ಅವನು ನನಗೆ ಬೇಡೋದ್ದಾನು, ಅವನು ಹೇಗೆ ಸಂಸಾರ ಮಾಡ್ತಾನೋ ನಾನು ಅದು ನೋಡ್ತೀನಿ ಅಂತಂಬ ರೆವೆಂಜ್ ತೊಗೊಳ್ಳೋದು ಇಂಥದ್ದೆಲ್ಲ ಹನ್ನೆರಡನೇ ಮನೆ ಸಂಬಂಧಪಟ್ಟು, ದಟ್ ಈಸ್ ಆಲ್ಸೋ ನಾಟ್ ಗುಡ್. ಸೊ ಇದು ಈ ಇದರಲ್ಲಿ 7, 8 ಎಲ್ಲದಕ್ಕಿಂತ ಸಿವಿಯರ್. 7 ಓಕೆ, 8 ಆದಮೇಲೆ ನೆಕ್ಸ್ಟ್ ಪ್ರಯಾರಿಟಿ,
ಬಟ್ ಇದೆರಡೂ ಸಿವಿಯರ್ ಅಂತ ಹೇಳಬೇಕು. 7, 8 ಎರಡೂ ಸಿವಿಯರ್ ಅಂತ ಹೇಳಬೇಕು. ಇಟ್ಸ್ 2, 4, 12 ಅಂತಂಬೋದು ಅಷ್ಟು ಸಿವಿಯರ್ ಅಲ್ಲ. ಸೊ ಇದನ್ನು ನಾವು ತಿಳ್ಕೊಂಡ್ರೆ ಸಾಕು. ಯಾವಾಗ ಕುಜದೋಷದ ಪ್ರಭಾವ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, 8ನೇ ಮನೆ ಲಗ್ನದಿಂದಾಗಲಿ ಚಂದ್ರನಿಂದಾಗಲಿ ಶುಕ್ರನಿಂದಾಗಲಿ 8ನೇ ಮನೆಗೆ ಏನಾದರೂ ಕುಜದೋಷ ಇದ್ದರೆ ಅದು ತುಂಬ ಕಠಿಣವಾದ ದೋಷ. ಆವಾಗ ನಾವು ಸ್ವಲ್ಪ ಹಿಂದೆ ಆಲೋಚನೆ ಮಾಡಬೇಕು. ಹುಡುಗಿಗೆ ಹುಡುಗ ಇಬ್ಬರಿಗೂ ಕೂಡ ಸೇಮ್ ವೇವ್ ಲೆಂತ್ ಇರುವಂಥ ಕುಜದೋಷ ಇರಬೇಕು. ಫಾರ್ ಎಕ್ಸಾಂಪಲ್, ಹುಡುಗಿಗೆ 8ನೇ ಮನೆ ಕುಜದೋಷ ಕುಜ ಇದ್ದರೆ ಹುಡುಗನಿಗೆ ಕೂಡ 8ನೇ ಮನೆಗಾಗಲಿ ಅಥವಾ 7ನೇ ಮನೆಗಾಗಲಿ ಇದ್ದರೆ ಓಕೆ. ಅವಾಗ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. 8ನೇ ಮನೆ ಹುಡುಗಿ ಇದ್ದು ಹುಡುಗಗೆ 2ನೇ ಮನೆ ಕುಜದೋಷ ಇದ್ದರೆ, ಸೊ ಕುಜದೋಷ ಇದ್ದವ್ರನ್ನ ಕುಜದೋಷದವ್ರಿಗೆ ಮದುವೆ ಮಾಡಬೇಕು ಅಷ್ಟೇ ಅಲ್ವ ಕಾನ್ಸೆಪ್ಟು. 8ನೇ ಮನೆ ಕುಜದೋಷ ಇದೆ ಹುಡುಗಿಗೆ, ಹುಡುಗನಿಗೆ 2ನೇ ಮನೆಗಿದೆ, ಅಂದರೆ ಹುಡುಗಿಗೆ ಜಾಸ್ತಿ ಕುಜದೋಷ ಇದೆ, ಹುಡುಗನಿಗೆ ಕಡಿಮೆ ಇದೆ. ಸೊ ಹುಡುಗಿ ತುಂಬ ಪ್ರಚಂಡವಾಗಿ ಫೈಟ್ ಮಾಡ್ತಾಳೆ, ಹುಡುಗ ಸಮ್ ಎಕ್ಸ್ಟೆಂಟ್ ಮಾತ್ರ ಫೈಟ್ ಮಾಡ್ತಾನೆ. ಇದು ಕೂಡ ಎಲ್ಲೋ ಒಂದು ಕಡೆ ಡಿವಿಯೇಟ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಜಡ್ಜ್ಮೆಂಟಿಗೆ ಬರೋ ಕಾಲಕ್ಕೆ ಈ ಕೆಲವಿನ ರೂಲ್ಸನ್ನು ಫಾಲೋ ಆಗಬೇಕು. ಸೊ ಕುಜ ಏನಾದರೂ ಜಾತಕದಲ್ಲಿ ಕುಜ ಏನಾದರೂ 6, 8, 12 ಮನೆಗಳಲ್ಲಿದ್ದರೆ, 6, 8, 12 ಮನೆಗಳನ್ನ ನಾವೇನಂತೀವಿ, ದುಷ್ಟಸ್ಥಾನಗಳು ಅಂತೀವಿ. ಸೊ ದುಷ್ಟಸ್ಥಾನಗಳಲ್ಲಿ ಕುಜ ಇದ್ದರೆ ಇನ್ನೂ ಅದರ ಎಫೆಕ್ಟ್ ಜಾಸ್ತಿ. ಆಲ್ರೆಡಿ ಕುಜದೋಷ ಇದೆ, ಅದು ಬೇರೆ ದುಷ್ಟಸ್ಥಾನ ಆಗಿದೆ ಅಂತಂದರೆ ತುಂಬ ಕಷ್ಟ. ದುಷ್ಟಸ್ಥಾನಕ್ಕೆ ಆಧಿಪತ್ಯ ಬಂದರೆ ಪಾಸಿಟೆಡ್ ಅಲ್ಲ, ಪಾಸಿಟೆಡ್ ಆಗೋದಿಲ್ಲ. 8, 12 ಆಲ್ರೆಡಿ ಪಾಸಿಟೆಡ್ ಇದ್ದರೆ ಕುಜದೋಷ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಇಲ್ಲಿ ಪಾಸಿಟೆಡ್ ಬೇಡ, ಸೊ ರಿಲೇಷನ್ ಅಂತಾನೆ. ಸೊ ರಿಲೇಷನ್ ಅಂತಂದರೆ ದೃಷ್ಟಿ ಆಗ್ಬೋದು, ಕನ್ಜಂಕ್ಷನ್ ಆಗ್ಬೋದು, ಜೊತೆಗಿರೋದಾಗಲಿ. 6, 8, 12 ಮನೆ ಅಧಿಪತಿಗಳ ಜೊತೆ ಏನಾದರೂ ಕುಜೆ ಇದ್ದರೆ, ಆಲ್ರೆಡಿ ಕುಜದೋಷ ಇದೆ, ಅದರ ಜೊತೆ 6, 8, 12 ಮನೆ ಅಧಿಪತಿಗಳಿದ್ದಾರೆ, ಅವಾಗ ಏನಾಗುತ್ತೆ, ಇನ್ನೂ ಕೆಟ್ಟದ್ದಾಗತ್ತೆ. ಈಗ ಆಲ್ರೆಡಿ ಒಬ್ಬನ ಕೆಟ್ಟ ಮಾರ್ಗದಲ್ಲಿರೋವನಿಗೆ ಕೆಟ್ಟ ಮಾರ್ಗದಲ್ಲಿರೋ ಇನ್ನಿಬ್ಬರು ಸಪೋರ್ಟ್ ಮಾಡ್ರಿ ಅಂದ್ಕೊಳ್ಳಿ, ಕ್ಲೈಮ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕುಜ 6, 8, 12 ಮನೆ ಅಧಿಪತಿಗಳಿಗೇನಾದರೂ ಸಂಬಂಧ ಬಂದರೆ ಆವಾಗ ಇದರ ಪ್ರಭಾವ ಜಾಸ್ತಿ ಆಗುತ್ತೆ. ಕುಜ ಪಾಪಗ್ರಹಗಳ ಜೊತೆ ಇದ್ದರೆ, ಕನ್ಜಂಕ್ಷನ್ ವಿತ್ ಮ್ಯಾಲಿಫಿಕ್ ಪ್ಲಾನೆಟ್ಸ್, ಪಾಪಗ್ರಹಗಳ ಜೊತೆ ಏನಾದರೂ ಕುಜ ಇದ್ದರೆ ಆವಾಗೂ ಇದ್ರಿಗೆ ಪಾಪಗ್ರಹಗಳಂದರೆ ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ, ಈ ಪಾಪಗ್ರಹಗಳೇನಿದೆ ನ್ಯಾಚುರಲಾಗಿ ಅವರ ಜೊತೆ ಆಗಿದ್ದರು ಅಥವಾ ಅವರ ದೃಷ್ಟಿ ಬಿದ್ದರೂ ಇದು ಇನ್ನು ಸಿವಿಯರ್ ಆಗಿದೆ, ಕುಜದೋಷ ಸಿವಿಯರ್ ಆಗಿದೆ ಅಂತಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇವತ್ತಿನ ದಿನ ಕುಜದೋಷ ಇದೆ ಅಂತಂಬೊಂದು ಮದುವೆ ಮಾಡಿಕೊಳ್ಳೋದು ಬಿಡೋದಂಥ ಸಂದರ್ಭ ಇಲ್ಲ. ಅಯ್ಯೋ ಕುಜದೋಷ ಇದೆ ಬೇಡ ಮದುವೆ ಮಾಡ್ಕೋಬೇಡ್ರಿ ಅಂತಂಬೋ ಸಂದರ್ಭ ಇಲ್ಲ. ಯಾಕೆ ಅಂತಂದರೆ ಎಲ್ಲರಿಗೂ ಕುಜದೋಷ ಇರೋದೇ ಆದ ಕಾರಣ ಇದ್ದವ್ರು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ದೊಡ್ಡ ತೊಂದರೆ ಇಲ್ಲ. ಸೊ ಈಗ ಇದು ಕುಜದೋಷದ ಪ್ರಭಾವ. ಈಗ ಕುಜದೋಷಕ್ಕೆ ಸಂಬಂಧಪಟ್ಟ ಅಗ್ರಿಮೆಂಟ್ ಅಂಬೋದು ಹೇಗೆ ಕೊಡಬೇಕು ಅಂತಂಬೋದನ್ನು ಕೆಲವಿನ ಪ್ರಾಕ್ಟಿಕಲ್ಲಾಗಿ ಕೆಲವಿನ ಇದು ಕೊಡ್ತೀನಿ, ಅದನ್ನು ನೆನಪಿಟ್ಕೊಳ್ಳಿ. ನೀವು ಪ್ರಾಕ್ಟಿಕಲಿ ಸ್ಟಡಿ ಮಾಡೋ ಕಾಲಕ್ಕೆ ಕೂಡ ಇದನ್ನು ಎಚ್ಚರಿಕವಾಗಿ ನೋಡಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಒಂದು ಪಕ್ಷ, ಹುಡುಗಿ ಪಕ್ಷ, ಇದು ಹುಡುಗನ ಪಕ್ಷ. ಸೊ ಕಂಡೀಷನ್ಸ್ ಹೇಗಿರಬೇಕು ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚಿತವಾಗಿ ನಿಮಗೆ ಇನ್ನೊಂದು ಟಾಪಿಕ್ ಹೇಳ್ತೀನಿ, ಕುಜದೋಷದ ಎಕ್ಸೆಪ್ಷನ್ಸ್ ಏನು. ಈಗ ಕುಜದೋಷ ಇದೆ ಅಂತ ಅಂದ್ಕೊಳ್ಳೋಣ. ಕುಜದೋಷ ಇದ್ದರೂ ಕೂಡ ಜನ್ಮಾಂತರದಲ್ಲಿ ಏನೋ ಹೆಂಡತಿಗೋ ಗಂಡಗೋ ತೊಂದರೆ ಕೊಟ್ಟಿದ್ದಾನೆ, ಅದೇ ಸಮಯದಲ್ಲಿ ಕೆಲವಿನ ಒಳ್ಳೆ ಕೆಲಸ ಕೂಡ ಮಾಡಿರ್ತಾರೆ. ಸೊ ಏನೇ ತೊಂದರೆ ಕೊಟ್ಟರು ಕೂಡ ಅವ್ರಿಗೇನಾದ್ರು ಸ್ವಲ್ಪ ಬೆನಿಫಿಟ್ ಆಗುವಂಥ ಏನಾದರೂ ನಡ್ಕೊಂಡಿದ್ದರೆ, ಏನಾದರೂ ಪುಣ್ಯದ ಕೆಲಸ ಮಾಡಿದ್ದರೆ, ಪಶ್ಚಾತ್ತಾಪ ಪಟ್ಟಿದ್ದರೆ, ಕೊನೆ ಕಾಲಕ್ಕೆ ಇವಳಿಗೆ ತುಂಬ ತೊಂದರೆ ಕೊಟ್ಟುಬಿಟ್ಟೆ ಅಂತೇಳಿ ಆಕೆಯನ್ನು ಕೇಳಿಕೊಂಡು ಇನ್ನೊಂದು ಸಲ ಈ ಥರ ಮಾಡಲ್ಲ ಅಂತ ಏನಾದರೂ ಪಶ್ಚಾತ್ತಾಪ ಪಟ್ಟರೆ ಆವಾಗ ಕೆಲವಿನ ಎಕ್ಸೆಪ್ಷನ್ಸ್ ಇರುತ್ತೆ. ಹೇಗೆ ಅದು ಅಂತಂದರೆ, ಎಕ್ಸೆಪ್ಷನ್ಸ್ ನೋಡಿ, ಕುಜ ಏನಾದರೂ ಶುಭಗ್ರಹಗಳ ಜೊತೆ ಇದ್ದರೆ, ಸೊ ಕುಜ ಏನಾದರೂ ಶುಭಗ್ರಹಗಳ ಜೊತೆ ಇದ್ದರೆ, ಸೊ ಕನ್ಜಂಕ್ಷನ್ ವಿತ್ ಬೆನಿಫಿಕ್ ಪ್ಲಾನೆಟ್ಸ್, ಪ್ಲಾನೆಟ್ಸ್ ಆರ್ ಆಸ್ಪೆಕ್ಟ್. ಸೊ ಶುಭಗ್ರಹಗಳ ಜೊತೆ ಆಗಲಿ,
ಶುಭಗ್ರಹಗಳನ್ನು ನೋಡೋದಾಗಲಿ ಮಾಡಿದರೆ ಯಾರನ್ನು ಕುಜನ್ನ, ಆವಾಗೇನಾಗುತ್ತೆ ಕುಜದೋಷದ ಎಫೆಕ್ಟ್ ಕಡಿಮೆ ಆಗುತ್ತೆ. ಕುಜದೋಷ ಇಲ್ಲ ಅಂತ ಹೇಳಬಾರ್ದು, ಕುಜದೋಷದ ಎಫೆಕ್ಟ್ ಕಡಿಮೆ ಆಗುತ್ತೆ. ಕುಜದೋಷ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ, ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಕುಜದೋಷದ ಎಫೆಕ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್, ಕುಜ ಏನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ನೀಚ ಸ್ಥಾನದಲ್ಲಿದ್ದರೆ ಅಥವಾ ಸ್ವಕ್ಷೇತ್ರದಲ್ಲಿದ್ದರೆ, ಉಚ್ಚ ಸ್ಥಾನ ನೀಚ ಸ್ಥಾನ ಸ್ವಕ್ಷೇತ್ರದಲ್ಲಿ ಏನಾದರೂ ಇದ್ದರೆ ಆವಾಗ ಕೂಡ ಕುಜದೋಷದ ಪ್ರಭಾವ ಕಡಿಮೆ ಆಗುತ್ತೆ. ಇದು ಶಾಸ್ತ್ರದಲ್ಲಿ ಒಂದು ರೂಲ್. ನೋಡಿ, ಉಚ್ಚ ಸ್ಥಾನದಲ್ಲಿ ಏನಾದರೂ ಕುಜ ಇದ್ದಾನ, ನೀಚ ಸ್ಥಾನದಲ್ಲಿ, ಉಚ್ಚ ಸ್ಥಾನ ಅಂತಂದರೆ ಮಕರ ರಾಶಿ, ನೀಚ ಸ್ಥಾನ ಅಂದರೆ ಕರ್ಕ ರಾಶಿ, ಸ್ವಕ್ಷೇತ್ರ ಅಂತಂದರೆ ಮೇಷ ಮತ್ತು ವೃಶ್ಚಿಕ, ಈ ಮನೆಗಳೇನಾದರೂ 2, 4, 7, 8, 12 ಮನೆಗಳಾದರೆ ಅದರ ಕುಜದೋಷದ ಪ್ರಭಾವ ಇರುವುದಿಲ್ಲ ಅಂತ ಹೇಳಬೇಕು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂತಂದರೆ, ಕುಜ ಈಗ ನೋಡಿ, ಸಿಂಹ ಮತ್ತು ಕರ್ಕ ಲಗ್ನಗಳಿಗೆ ಕುಜ ಯೋಗಕಾರಕ ಅಂತ ನಾವು ಹಿಂದೆ ಹೇಳಿದ್ದೀವಿ. ಯಾಕಂದರೆ ಸಿಂಹ ಕರ್ಕ ಲಗ್ನಗಳು ನೋಡಿದ್ರೆ 4, 9, 5, 10 ಮನೆ ಆಧಿಪತ್ಯಗಳು ಬರ್ತವೆ, ಅಂದರೆ ಕುಜಕ್ಕೆ ಬಂದು ಒಳ್ಳೆಯ ಮನೆಗಳೇ ಆಧಿಪತ್ಯ ಬರುತ್ತೆ. ಹಾಗಾಗಿ ಕುಜ ಮಕರ ಸಿಂಹ ಲಗ್ನಗಳು, ಸಾರಿ, ಕರ್ಕ ಸಿಂಹ ಲಗ್ನಗಳಿಗೆ ಯೋಗಕಾರಕ. ಸೊ ಇನ್ ಕೇಸ್ ಕುಜ ದೋಷ ಇದ್ದು ಲಗ್ನ ಆಗಲಿ ಅಥವಾ ಚಂದ್ರ ಆಗಲಿ ಅಥವಾ ರಾಶಿಯಾಗಲಿ, ಲಗ್ನ ಅಥವಾ ರಾಶಿ ನಿಮಗೆ ಕರ್ಕ ಆಗಲಿ ಅಥವಾ ಮಕರ ಆಗಲಿ ಆದರೆ ನಿಮಗೆ ಆವಾಗ ಕೂಡ ಕುಜದೋಷದ ಪ್ರಭಾವ ಇಲ್ಲ. ಒಂದು ವೇಳೆ ಮಕರ ಲಗ್ನವೋ, ಕರ್ಕ ಲಗ್ನ ಆಗಲಿ ಕರ್ಕ ರಾಶಿ ಆಗಲಿ ಅಥವಾ ಸಿಂಹ ಲಗ್ನ ಆಗಲಿ ಸಿಂಹ ರಾಶಿ ಆಗಲಿ ಆದವರಿಗೆ ಕುಜದೋಷದ ಪ್ರಭಾವ ಇರೋದಿಲ್ಲ. ಅದು ಯಾವ ಮನೆಗನ್ನು ಆಗಲಿ, ಕುಜ ಎಲ್ಲಿ ಬೇಕಾದರೂ ಇರಲಿ, ಕುಜದೋಷದ ಪ್ರಭಾವ ಇರೋದಿಲ್ಲ ಅಂತ ಒಂದು ಎಕ್ಸೆಪ್ಷನ್ ಹೇಳ್ಬೋದು. ನೆಕ್ಸ್ಟ್, ಕುಜ ಏನಾದರೂ ಶನಿ ಜೊತೆ ಆಗಲಿ, ಬುಧನ ಜೊತೆ ಆಗಲಿ, ಸೂರ್ಯನ ಜೊತೆ ಆಗಲಿ, ಗುರು ಜೊತೆ ಆಗಲಿ ಇದ್ದರೆ ಆವಾಗ ಕೂಡ ಕುಜದೋಷದ ಪ್ರಭಾವ ಕಡಿಮೆ ಆಗುತ್ತೆ. ಕುಜ ಶನಿ, ಬುಧ, ಸೂರ್ಯ, ಗುರು ಇವರೆಲ್ಲ ಯಾರು ಒಬ್ಬರ ಜೊತೆ ಇದ್ದರೂ ಕೂಡ ಕುಜದೋಷದ ಪ್ರಭಾವ ಇರುವುದಿಲ್ಲ, ಕಡಿಮೆ ಇರುತ್ತೆ ಅಂತ. ಪ್ರಭಾವ ಇರುವುದಿಲ್ಲ ಅಂತ ಹೇಳೋದಕ್ಕಿಂತಲೂ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಆಗ ಶನಿ ಮತ್ತು ಬುಧ ಸೂರ್ಯ ಪಾಪಗ್ರಹಗಳು ಕೂಡ ಆಗ್ಬೋದು, ಆದರೂ ಕೂಡ ನಾರ್ಮಲ್ನಾಗಿ ಕುಜದೋಷ ಯಾವುದಿರ್ತೀಯೋ ಆ ಥರ ದೋಷ ಇರೋದಿಲ್ಲ, ಕಡಿಮೆ ಇರುತ್ತೆ, ಎಫೆಕ್ಟು ಕಡಿಮೆ ಇರುತ್ತೆ ಅಂತ ನೀವು ಹೇಳ್ಬೋದು. ಸೊ ಎಕ್ಸೆಪ್ಷನ್ ಅಂತಂದರೆ ಅದೇ, ಕುಜದೋಷ ಇಲ್ಲ ಅಂತ ಹೇಳಿಕ್ ಬರಲ್ಲ, ಕುಜದೋಷ ಎಫೆಕ್ಟ್ ಕಡಿಮೆ ಇರುತ್ತೆ ಅಥವಾ ಎಫೆಕ್ಟ್ ಇರೋದಿಲ್ಲ ಅಂತ ನೀವು ಹೇಳ್ಬೋದು. ಇನ್ನು ಕೆಲವೇನು ಎಕ್ಸೆಪ್ಷನ್ಸ್ ಇದೆ, ನಿಮಗೆ ಅದನ್ನು ನಾನು ನೋಟ್ಸಲ್ಲಿ ಕೊಡ್ತೀನಿ ಮೆಟೀರಿಯಲ್ನಲ್ಲಿ. ಸೊ ಇನ್ನು ಒಂದು ವೇಳೆ ಕುಜ ಎರಡನೇ ಮನೆಗಿದ್ದರೆ, ಒಂದು ವೇಳೆ ಆ ಎರಡನೇ ಮನೆ ಮಿಥುನ ಮತ್ತು ಕನ್ಯಾ ಲಗ್ನ ಆದಲ್ಲಿ ಎರಡನೇ ಮನೆ ಕುಜದು ಇದ್ದರೆ ದೋಷ ಇಲ್ಲ. ಮಿಥುನ ಅಥವಾ ಕನ್ಯಾ ಲಗ್ನ ಈ ಎರಡು ಲಗ್ನಗಳಾದರೆ ಎರಡನೇ ಮನೆ ಕುಜ ಇದ್ದರೆ ದೋಷ ಇಲ್ಲ. ಹಾಗೆ ಮೇಷ ಮತ್ತು ವೃಶ್ಚಿಕ ಲಗ್ನ ಆದಲ್ಲಿ ನಾಲ್ಕನೇ ಮನೆ ಕುಜ ಇದ್ದರೆ ದೋಷ ಇಲ್ಲ. ಅದೇ ಥರ ಮಕರ ಮತ್ತು ಕುಂಭ ಲಗ್ನಗಳಾದಲ್ಲಿ ಏಳನೇ ಮನೆ ಕುಜ ಇದ್ದರೆ ದೋಷ ಇಲ್ಲ. ಮಕರ ಮತ್ತು ಕುಂಭ ಲಗ್ನ ಆದಲ್ಲಿ ಏಳನೇ ಮನೆಗಿದ್ದರೆ ದೋಷ ಇಲ್ಲ. ಮತ್ತು ಧನುಸ್ಸು ಮತ್ತು ಮೀನ ಲಗ್ನಗಳಾದಲ್ಲಿ ಎಂಟನೇ ಮನೆ ಕುಜ ಇದ್ದರೆ ದೋಷ ಇಲ್ಲ. ದೋಷ ಇಲ್ಲ ಅಂದರೆ ದೋಷದ ಪ್ರಭಾವ ಇಲ್ಲ ಅಂತ ಅರ್ಥ. ಹಾಗೆ ತುಲಾ ಮತ್ತು ವೃಷಭ ಲಗ್ನಗಳಿಗೆ 12ನೇ ಮನೆ ಕುಜ ಇದ್ದರೆ ದೋಷ ಇಲ್ಲ. ಮತ್ತು ಫೈನಲಾಗಿ ಹೇಳಬೇಕಂದ್ರೆ ಕರ್ಕ ಮತ್ತು ಸಿಂಹ ಲಗ್ನಗಳಲ್ಲಿ ಕುಜ ಎಲ್ಲಿದ್ದರೂ ದೋಷ ಇಲ್ಲ. ಯಾಕಂದರೆ ನಮ್ಮ ಮೇಲೆ ಹೇಳಿದ್ವಲ್ಲ, ಕರ್ಕ ಸಿಂಹ ಲಗ್ನಗಳಿಗೆ ಕುಜ ಯೋಗಕಾರಕ. ಇನ್ನೊಂದು ಹೇಳ್ತಾರೆ, ಒಂದು ವೇಳೆ ಒಂದು ಶುಭಗ್ರಹ ತುಂಬ ಬಲ ಇರುವಂಥ ಶುಭಗ್ರಹ ಲಗ್ನದಲ್ಲಿದ್ದರೆ ಅಥವಾ ಏಳನೇ ಮನೆಗಿದ್ದರೆ ಆವಾಗ ಕೂಡ ದೋಷ ಇಲ್ಲ. ಲಗ್ನದಲ್ಲಾಗಲಿ, ಲಗ್ನದಲ್ಲಿದ್ದರೆ ಏಳನೇ ಮನೆ ನೋಡುತ್ತೆ, ಏಳನೇ ಮನೆಗಿದ್ದರೆ ಒಳ್ಳೇದು. ಅಂದರೆ ಏಳನೇ ಮನೆಯನ್ನು, ಸಪ್ತಮ ಸ್ಥಾನವನ್ನು ಶುಭಗ್ರಹಗಳು ಇರೋದು ಅಥವಾ ಶುಭಗ್ರಹಗಳನ್ನು ನೋಡುವುದು ಆದರೆ ಆವಾಗ ಕೂಡ ಕುಜದೋಷದ ಪ್ರಭಾವ ಜಾಸ್ತಿ ಇರೋದಿಲ್ಲ.
ಸೊ ಹಾಗಾಗಿ ಇದು ಕುಜದೋಷಕ್ಕೆ ಸಂಬಂಧಪಟ್ಟ ಎಕ್ಸೆಪ್ಷನ್ಸ್. ಇದು ಎಕ್ಸೆಪ್ಷನ್ಸ್ ಇತ್ತಂದ್ಕೊಳ್ಳಿ, ಪ್ರಭಾವ ತುಂಬ ಕಡಿಮೆ ಇದೆ ಅಂತ ಅರ್ಥ. ಈಗ ಮೇನ್ ಪಾಯಿಂಟಿಗೆ ಬರೋಣ ನಾವು. ಸೊ ಎಕ್ಸೆಪ್ಷನ್ಸನ್ನು ನಿಮಗೆ ನಮ್ಮ ನೋಟ್ಸ್ ರೂಪದಲ್ಲಿ ಮತ್ತೆ ಕೊಡ್ತೀನಿ. ಈಗ ಒಂದು ಪಾಯಿಂಟ್ ನೋಡಿ, ಈಗ ಹುಡುಗ ಹುಡುಗಿ ವಿಚಾರದಲ್ಲಿ ಕುಜದೋಷದ ನಾವು ರೆಕಮೆಂಡೇಷನ್ ಆಕ್ಸೆಪ್ಟೆನ್ಸ್ ಹೆಂಗೆ ಮಾಡಬೇಕು. ಫಸ್ಟ್ ಕಂಡೀಷನ್, ಫಸ್ಟ್ ಕೇಸ್ ನೋಡೋಣ, ಕೇಸ್ ಒನ್. ಸೊ ಕೇಸ್ ಒನ್ ನೋಡಿದ್ರೆ, ಒಂದು ವೇಳೆ ಹುಡುಗಿ ಅಥವಾ ಹುಡುಗ ಯಾರನ್ನ ವೈಸ್ ವರ್ಸ ನೀವು ಯಾವುದನ್ನು ತಗೊಳ್ಳಿ, ಹುಡುಗಿಗೆ ಏಯ್ತ್ ಹೌಸಲ್ಲಿ ಕುಜ ಇದ್ದ ಅಂತ ಅಂದ್ಕೊಳ್ಳೋಣ. ಸೊ ಏಯ್ತ್ ಹೌಸಲ್ಲಿ ಕುಜ ಇರೋದಂತ ತುಂಬ ದೋಷಕಾರಿ ಅಂತ ನಾನು ಹೇಳಿದ್ದೀನಿ. ಏಯ್ತ್ ಹೌಸಲ್ಲಿ ಕುಜ ದೋಷ ಇದ್ದಾನೆ, ಎಕ್ಸೆಪ್ಷನ್ಸ್ ಏನೂ ಇಲ್ಲ. ಸೊ ಅದು ಪ್ರಭಾವ ಕಡಿಮೆ ಆಗತ್ತೆ ಅಂತ ನೋಡಿದರೆ ಆ ಕುಜಕ್ಕೇನು ಎಕ್ಸೆಪ್ಷನ್ಸ್ ಇಲ್ಲ, ಶುಭಗ್ರಹಗಳ ಜೊತೆ ಇಲ್ಲ, ಕೇಂದ್ರ ಇದು ಸಿಂಹಲಗ್ನ ಅಲ್ಲ, ಕರ್ಕಲಗ್ನ ಅಲ್ಲ, ಯಾವ ಎಕ್ಸೆಪ್ಷನ್ಸು ಇಲ್ಲ ಅಂತಂದರೆ ಕುಜ ಎಂಟನೇ ಮನೆ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಅರ್ಥ. ಯಾರಿಗೆ ಕುಜದೋಷ ಇದ್ದು ಎಕ್ಸೆಪ್ಷನ್ಸ್ ಇರುವುದಿಲ್ಲವೋ ಅಂಥವರು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತಂದರೆ, ಏಯ್ತ್ ಹೌಸಲ್ಲಿ ಇದ್ದವ್ರನ್ನ ಕುಜ ಇದ್ದವ್ರನ್ನ ಮದುವೆ ಮಾಡ್ಕೋಬೇಕು, ಅಥವಾ ಸೆವೆಂತ್ ಹೌಸಲ್ಲಿ ಕುಜ ಇದ್ದವ್ರನ್ನ ಮದುವೆ ಮಾಡ್ಕೋಬೇಕು. ಇವರು ಮತ್ತೆ ಫೋರ್ತ್ ಹೌಸು, ಸೆಕೆಂಡ್ ಟ್ವೆಲ್ತ್ ಹೌಸು, ಸೆಕೆಂಡ್ ಹೌಸು, ಇದಕ್ಕೆ ಕೂಡ ಕುಜದೋಷವೇ, ಬಟ್ ಅವ್ರನ್ನ ಮದುವೆ ಮಾಡಿಕೊಂಡ್ರೆ ಎಫೆಕ್ಟ್ ಎಂಬುದು ಜಾಸ್ತಿನೇ ಇರುತ್ತೆ. ನೋಡಿ, ಕೇಸ್ ಒನ್, ಎಂಟನೇ ಮನೆಗೆ ಯಾರಾದರೂ ಕುಜದೋಷ ಇದ್ದರೆ ಅವ್ರು ಮಾಡಿಕೊಳ್ಳುವಂಥ ಪಾರ್ಟ್ನರ್ ಹೇಗಿರಬೇಕು ಅಂತಂದರೆ, ಅವ್ರಿಗೆ ಕೂಡ ಎಂಟನೇ ಮನೆಗೆ ಕುಜದೋಷ ಇರಬೇಕು ಅಥವಾ ಏಳನೇ ಮನೆಗೂ ಕುಜದೋಷ ಇರಬೇಕು. ಇದು ವಿತ್ ಆರ್ ವಿತೌಟ್ ಎಕ್ಸೆಪ್ಷನ್ಸ್. ಸೊ ಇಬ್ಬರಿಗೂ ಯಾರಿಗನ್ನ ಒಬ್ಬರಿಗೆ ಎಕ್ಸೆಪ್ಷನ್ಸ್ ಇದ್ದು ಇಲ್ಲದ್ರೂ ಪರವಾಗಿಲ್ಲ, ಎಂಟನೇ ಮನೆ ಕುಜದೋಷ ಇದ್ದವರು ಇವರನ್ನೇ ಮದುವೆ ಮಾಡಿಕೊಡ್ಬೇಕು. ನೆಕ್ಸ್ಟ್ ಕೇಸ್ ಟು ನೋಡೋಣ. ಕೇಸ್ ಟು ನೋಡಿದ್ರೆ, ಸೆವೆಂತ್ ಹೌಸಲ್ಲಿ ಇತ್ತಂದ್ಕೊಳ್ಳಿ, ಸೆವೆಂತ್ ಹೌಸಲ್ಲಿ ಕುಜ ಇದ್ದರೆ ಇವರು ಏಯ್ತ್ ಹೌಸಲ್ಲ ಎಕ್ಸೆಪ್ಷನ್ಸ್ ಇರೋರನ್ನ ಮಾಡ್ಕೋಬೇಕು, ಎಕ್ಸೆಪ್ಷನ್ಸ್ ಇರೋರನ್ನೇ ಮದುವೆ ಮಾಡ್ಕೊಳ್ಬೇಕು. ಸೊ ಸೆವೆಂತ್ ಹೌಸಲ್ಲಿ ಇರೋರನ್ನು ಮಾಡ್ಕೋಬೋದು, ವಿತ್ ಆರ್ ವಿತೌಟ್ ಎಕ್ಸೆಪ್ಷನ್ಸ್. ಸೊ ಸೆವೆಂತ್ ಹೌಸಲ್ಲಿ ಕುಜದೋಷ ಇದ್ದರೆ ಸೆವೆಂತ್ ಹೌಸಲ್ಲಿ ಇರೋರನ್ನೇ ಮಾಡ್ಕೋಬೋದು. ಆಮೇಲೆ ಫೋರ್ತ್ ಹೌಸು, ಸೆಕೆಂಡ್ ಹೌಸು, ಟ್ವೆಲ್ತ್ ಹೌಸನ್ನು ಕೂಡ ಎಕ್ಸೆಪ್ಷನ್ಸ್ ಇಲ್ಲದ್ರೆ ಮಾಡ್ಕೊಳ್ಬೋದು. ಸೊ ಏಳನೇ ಮನೆಗೆ ಒಬ್ಬರಿಗೆ ಕುಜದೋಷ ಇದ್ದರೆ ಪಾರ್ಟ್ನರ್ ಯಾರಿಗೆ ಬರ್ತಾರೋ ಅವರಿಗೆ ಎಂಟನೇ ಮನೆಗೆ ಕುಜದೋಷ ಇರಬೇಕು, ಎಕ್ಸೆಪ್ಷನ್ಸ್ ಇದ್ದರೂ ಪರವಾಗಿಲ್ಲ ಮದುವೆ ಮಾಡ್ಕೋಬೋದು. ಅಥವಾ ಏಳನೇ ಮನೆಗೆ ಕುಜ ಇದ್ದರೆ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದವರು ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದವ್ರನ್ನೇ ಮದುವೆ ಮಾಡ್ಕೋಬೋದು, ಎಕ್ಸೆಪ್ಷನ್ಸ್ ಏನು ತೊಂದರೆ ಇಲ್ಲ. ಅಥವಾ 4, 2, 12 ಮನೆಗಿರೋರನ್ನ ಮಾಡ್ಕೋಬೋದು, ಎಕ್ಸೆಪ್ಷನ್ಸ್ ಇರಬಾರ್ದು. ಓಕೆ, ಎಕ್ಸೆಪ್ಷನ್ಸ್ ಇದ್ದರೆ ಮತ್ತೆ ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಆಗುತ್ತೆ. ಇದು ಕೇಸ್ ಟು. ಸೊ ಕೇಸ್ ತ್ರೀ ನೋಡಿದ್ರೆ, ಒಂದು ವೇಳೆ 2nd ಮನೆಗೆ ಕುಜದೋಷ ಇದ್ದರೆ, ಸೆಕೆಂಡ್ ಹೌಸಲ್ಲಿ ಕುಜದೋಷ ಇದ್ದರೆ ಇವರು ಎಲ್ಲರನ್ನ ಮಾಡ್ಕೋಬೋದು. ಸೆಕೆಂಡ್ ಹೌಸಲ್ಲಿ ಇದ್ದವ್ರನ್ನ ಮಾಡ್ಕೋಬೋದು, ಟ್ವೆಲ್ತ್ ಹೌಸ್, ಫೋರ್ತ್ ಹೌಸ್, ವಿತ್ ಆರ್ ವಿತೌಟ್ ಎಕ್ಸೆಪ್ಷನ್ಸ್ ಮಾಡ್ಕೋಬೋದು. ಜೊತೆಗೆ ಸೆವೆಂತ್ ಹೌಸನ್ನು ಕೂಡ ವಿತ್ ಎಕ್ಸೆಪ್ಷನ್ಸ್. ಇವ್ರನ್ನ ಮದುವೆ ಮಾಡ್ಕೊಳ್ಬೋದು ಸೆಕೆಂಡ್ ಹೌಸ್. ಏಯ್ತ್ ಹೌಸನ್ನು ಮತ್ತೆ ಮಾಡಿಕೊಂಡ್ರೆ ಮತ್ತೆ ತೊಂದರೆ ಆಗುತ್ತೆ. ಹಾಗೆ ಸೇಮ್ ಸೆಕೆಂಡ್ ಹೌಸ್ ಆಗಲಿ, ಇದನ್ನೇ ತಗೊಳ್ಳಿ, ಸೆಕೆಂಡ್ ಆಗಲಿ, ಟ್ವೆಲ್ತ್ ಆಗಲಿ, ಫೋರ್ತ್ ಹೌಸ್, ಈ ಸ್ಥಾನಗಳಲ್ಲಿದ್ದವರು ಇವರನ್ನೇ ಮದುವೆ ಮಾಡಿಕೊಳ್ಬೇಕು. ಸೊ ಮೋಸ್ಟ್ ಪ್ರಾಬ್ಲಮ್ ಮೇಲೆ ಎಲ್ಲ ತಕ್ಕೂ ನಿಮಗೆ ಕಾಮನ್ ಪಾಯಿಂಟ್ ತಿಳಿದಿರೋದೇನೆಂದರೆ, ಏಯ್ತ್ ಹೌಸ್ ಈಸ್ ವೆರಿ ಸಿವಿಯರ್. ಸೊ ಏಯ್ತ್ ಹೌಸಲ್ಲಿ ಕುಜದೋಷ ಇದ್ದವರು ಅವರ ಜೊತೆ ಮದುವೆ ಮಾಡಿಕೊಳ್ಬೇಕಂತಂದರೆ ಸ್ವಲ್ಪ ಅವ್ರಿಗೆ ಎಕ್ಸೆಪ್ಷನ್ಸ್ ಇದ್ದರೆ ಬೇಕಾದ್ರೆ ಸೆವೆಂತ್ ಹೌಸಲ್ಲಿ ಇರೋರು ಮಾಡ್ಕೊಳ್ಬೋದು ಅಥವಾ ಫೋರ್ತ್, ಸೆಕೆಂಡ್, ಟ್ವೆಲ್ ಅವರು ಮಾಡ್ಕೋಬೋದು. ಎಕ್ಸೆಪ್ಷನ್ಸ್ ಇರಲಿಲ್ಲಪ್ಪ ಅಂತಂದರೆ ಏಯ್ತ್ ಹೌಸ್ ಅವರೇ ಮಾಡ್ಕೋಬೇಕು, ಸೆವೆಂತ್ ಹೌಸ್ ಅವರೇ ಮಾಡ್ಕೋಬೇಕು. ಇದು ನಿಮಗೆ ಪ್ರಾಕ್ಟಿಕಲಿ ಸೆನಾರಿಯೋ ಬಂದಾಗ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ನೆನಪಿಟ್ಕೊಳ್ಳಿ. ಓಕೆ, ಸೊ ಇದು ರಿಯಲ್ ಟೈಮ್ ಅಗ್ರಿಮೆಂಟ್ ಬರೋಕೆ, ಯಾಕೆಂದರೆ ಕುಜದೋಷ ಅಂತ ಸಿಂಪಲಾಗಿ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ, ಬಟ್ ಇದಕ್ಕೆ ಪ್ರಯಾರಿಟಿ ಜಾಸ್ತಿ ಕೊಡಬೇಕು. ಯಾಕೆಂದರೆ ಮದುವಾದ ಮೇಲೆ ಗಲಾಟೆಗಳು ಬರೋದು ಜಾಸ್ತಿ, ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡ್ ಆಗೋದು ಜಾಸ್ತಿ ಕುಜದೋಷದಿಂದಲೇ. ಅದಕ್ಕೋಸ್ಕರ ಇದನ್ನು ಕನ್ಸಿಡರ್ ಮಾಡಲೇಬೇಕು. ಬರೀ ದೋಷ ಅಂತಂದರೆ ನಮಗೇನು ಬರಲ್ಲ, ಏನೋ ಅದ್ರ ಬಗ್ಗೆ ನಮಗೇನಷ್ಟು ವೆಯ್ಟೇಜ್ ಕೊಡೋಕ್ಕಾಗಲ್ಲ.
ದೋಷ ಯಾಕೆ ಬಂದಿದೆ, ಹಿಂದಿನ ಜನ್ಮದಲ್ಲಿ ಹೆಂಡತಿಯನ್ನು ಗಂಡನ ಈ ಥರ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ಈ ಜನ್ಮಕ್ಕೆ ರಿಪೀಟ್ ಆಗುತ್ತೆ ಅಂತ ಅರ್ಥ. ರಿಪೀಟ್ ಆತಂದ್ರೆ ಆ ಥರ ಇದ್ದರೆ ಹೆಂಗಿರುತ್ತೆ, ತೊಂದರೆ ಆಗುತ್ತೆ. ಸೊ ಭಾಳಷ್ಟು ಜನ ಆಸ್ಟ್ರಾಲಜರ್ಸ್ ಆಗಲಿ, ಭಾಳಷ್ಟು ಜನ ಕುಜದೋಷದ ಬಗ್ಗೆ ಮಾತಾಡೋ ಕಾಲಕ್ಕೆ ತುಂಬ ಲೈಟಾಗಿ ತಗೊಳ್ತಾರೆ. ಸೊ ಲೈಟಾಗಿ ತೊಗೊಂಡ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಇವತ್ತಿನ ದಿನ ಇದು ಕುಜದೋಷ ಆಲ್ಮೋಸ್ಟ್ ಅಲ್ಲಿ ಇರೋದೇ ಎಲ್ಲರಿಗೂ. ಯಾಕೆಂದರೆ ಎಲ್ಲರೂ ಕೂಡ ಸಂಸಾರ ಜೀವನದಲ್ಲಿ ಸ್ವಲ್ಪ ಒಬ್ಬರಿಗೊಬ್ಬರು ಮಿಸ್ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡವರೇ ಆದ ಕಾರಣ ಅದು ರಿಪೀಟ್ ಆಗುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಬಟ್ ಜ್ಯೋತಿಷ್ಯ ಯಾರಾದರೂ ನೋಡ್ತಾರೋ ಅವರು ಇದನ್ನು ಬ್ರಾಡ್ ಮೈಂಡಿಂದ ನೋಡಬೇಕು. ಅದನ್ನು ತುಂಬ ಅಯ್ಯೋ ಇವರು ತುಂಬ ದೋಷ, ಇವನು ಮದುವೆ ಮಾಡ್ಕೊಳ್ಬಾರ್ದು, ಆ ಥರ ಆಲೋಚನೆ ಮಾಡಬಾರ್ದು. ಬ್ರಾಡ್ ಮೈಂಡೆಡ್, ಸೊ ದೋಷ ಇದ್ದವರನ್ನು ಇಲ್ಲದವರನ್ನು ಒಂದೇ ಥರ ಟ್ರೀಟ್ ಮಾಡಬೇಕಾಗತ್ತೆ. ಆದರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಸೊ ಈ ಥರ ಇರುತ್ತೆ, ಈ ಥರ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಡಿಸಿಷನ್ ತೊಗೊಳ್ಳೋದು ಅವ್ರಿಗೆ ಬಿಟ್ಟದ್ದು. ಆದರೆ ಇವತ್ತಿನ ದಿನ ಕುಜದೋಷದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಅಷ್ಟು ನಾವು ರಿಯಲ್ ಟೈಮಲ್ಲಿ ತಿಳ್ಕೊಂಡಷ್ಟು ಅಷ್ಟು ಏನು ಇರಲ್ಲ. ಸೊ ಆದ ಕಾರಣ ಇದು ಕಾನ್ಸೆಪ್ಟನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಪ್ಲೈ ಮಾಡೋ ಕಾಲಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತಂಬೋದು ನಾನು ಮತ್ತೆ ನಿಮಗೆ ಫರ್ದರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಕುಜದೋಷದ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಸರ್ಪದೋಷ, ಕಾಲಸರ್ಪದೋಷ ಇದೆಲ್ಲ ಕೂಡ ಕೆಲವಿನ ಜನ ತುಂಬ ಒತ್ತು ಕೊಡ್ತಾರೆ, ಆದರೂ ಕೆಲವಿನ ಜನ ಕೇಳ್ತಾ ಇರ್ತಾರದ ಕಾರಣ ಅದ್ರ ಬಗ್ಗೆ ನಾವು ಕೂಡ ಕೆಲವಿನ ವಿಚಾರವನ್ನು ತಿಳ್ಕೊಂಡಾಗ ಅದನ್ನು ಹೇಗೆ ಡೀಲ್ ಮಾಡ್ಬೋದು ಅಂತ ನಾವು ತಿಳ್ಕೊಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಬಗ್ಗೆ ನಾವು ಸಂಪೂರ್ಣ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.